ನಮಸ್ಕಾರ ವೀಕ್ಷಕರೇ, ಇನ್ ರಾಯಚೂರು ವತಿಯಿಂದ ಮತ ಜಾಗೃತಿ. ನನ್ನ ಒಂದು ಮತ ಹಾಕದಿದ್ದರೆ ಏನು ಆಗೋಲ್ಲ ಎಂಬ ಉಡಾಫೆ ಬೇಡ. ನನ್ನ ಒಂದು ಮತದಿಂದ ನನ್ನ ಮಕ್ಕಳ ಭವಿಷ್ಯ, ನನ್ನ ದೇಶದ ಭವಿಷ್ಯ ಅಡಗಿದೆ. ನಮಸ್ಕಾರ ವಾರ್ತೆಗಳ ಪ್ರಾಯೋಜಕರು. N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್ ಗಂಜ್ ಕಲ್ಯಾಣ ಮಂಟಪ ಪಕ್ಕ ಗಂಜ್ ರಸ್ತೆ ರಾಯಚೂರು. ಎಸ್ಎಕೆ ಕನ್ವೆನ್ಷನ್ ಹಾಲ್ ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್ ಸೇವ್ ಆಫ್ ದ ಸೀಸನ್ ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ ಫುಲ್ಲಿ ಸೆಂಟ್ರಲೈಸ್ಡ್ ಎಸಿ ಹಾಲ್ಸ್ ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್ ವಿಸಿಟ್ ಶೇಖರ್ ನಗರ್ ಐಬಿ ರೋಡ್ ರಾಯಚೂರು. ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್ ಎನ್ಜಿಒ ಕಾಲೋನಿ ರಾಯಚೂರು. ದ್ವಿತೀಯ ಪಿಯುಸಿ ಪಾಸಾದ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ನಮ್ಮ ಶ್ರೀ ಜ್ಞಾನಗಂಗಾ ಪದವಿ ಮಹಾವಿದ್ಯಾಲಯ 2024-25 ಸಾಲಿಗೆ ಬಿಎ ಮತ್ತು ಬಿಕಾಂಗೆ ಅಡ್ಮಿಷನ್ಸ್ ಪ್ರಾರಂಭವಾಗಿದ್ದು, ಶ್ರೀ ಭಾಗ್ಯ ಅಮ್ಯೂಸ್ಮೆಂಟ್ ಪಾರ್ಕ್ ಶಿವಪುರ ಕ್ಯಾಂಪ್ ಮೋಕಾ ರಸ್ತೆ ಬಳ್ಳಾರಿ. ಬನ್ನಿ, ಬಳ್ಳಾರಿಯಲ್ಲಿ ನೀವೆಂದು ಸವಿಯಲಾರದ ಮನರಂಜನೆಯ ಅನುಭವವನ್ನು ಪಡೆಯಿರಿ. ಪ್ರತಿದಿನ 10:30 ಸಂಜೆ 5 ಗಂಟೆಯವರೆಗೆ. ವಿಸಿಟ್ ಕೆಟಿಬಿ ಜುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8123535300. ಸಂಗಮೇಶ್ ಮಂಗಾನವರ್ ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, ಐಎಎಸ್ ಕೆಎಎಸ್ ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಮೇ 2 ನಗರಕ್ಕೆ ನಾರಾಯಣಸ್ವಾಮಿ, ಮಂದಕೃಷ್ಣ ಮಾದಿಗ ಸೇರಿ ಹಲವು ನಾಯಕರು ಕಾಂಗ್ರೆಸ್ ಪಕ್ಷದಿಂದ ಸಂವಿಧಾನ ಬದಲಾವಣೆ ಎಂ ವಿರೂಪಾಕ್ಷಿ. ರಾಜ್ಯದಲ್ಲಿ ಕಾಂಗ್ರೆಸ್ ಪರ ಅಲೆ, 20 ಕ್ಷೇತ್ರಗಳಲ್ಲಿ ಗೆಲುವು ಎಚ್ ಆಂಜನೇಯ. ಪಾಕಿಸ್ತಾನ ಪರ ಘೋಷಣೆ ಹಾಕಿದ ಫೇಕ್ ವಿಡಿಯೋ ವೈರಲ್, ಆರೋಪಿತರಿಗೆ ಗಲ್ಲು ಶಿಕ್ಷೆ ಗುರಿ ಮಾಡಲು ಘೋಷರಾಜ್ ಪೊಲೀಸರಿಗೆ ದೂರು. ಮೇ 2 ನಗರಕ್ಕೆ ಮಂದಕೃಷ್ಣ ಮಾದಿಗ, ಬಿಜೆಪಿ ಪರ ಪ್ರಚಾರ ಸಭೆ, ಕಾಂಗ್ರೆಸ್ನಿಂದ ಮೀಸಲಾತಿ ತೆಗೆಯುವ ಕುರಿತು ಸುಳ್ಳು ಸುದ್ದಿ, ನರಸಪ್ಪ ದಂಡೋರ. ಮೇ 2 ಕಾಂಗ್ರೆಸ್ ಪ್ರಚಾರ ಸಭೆ, ನಗರಕ್ಕೆ ರಾಹುಲ್ ಗಾಂಧಿ, ಖರ್ಗೆ ಸಿಎಂ ಸಿದ್ದರಾಮಯ್ಯ ಆಗಮನ, ಎನ್ಎಸ್ ಬೋಸರಾಜ್. ಕಾರ್ಮಿಕ ವಿರೋಧಿ ಧೋರಣೆ ಅನುಸರಿಸಿದ ಕೋಮುವಾದಿ ಶಕ್ತಿಯನ್ನು ಸೋಲಿಸಿ ಜಾತ್ಯತೀತ ಶಕ್ತಿಗಳನ್ನು ಬೆಂಬಲಿಸಿ ಶರಣಬಸವ. ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಪಕ್ಷಗಳಿಗೆ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಬೆಂಬಲ, ಕಾಂಗ್ರೆಸ್ ಪಕ್ಷದಿಂದಲೇ ಅಂಬೇಡ್ಕರ್ಗೆ ಚಿತ್ರಹಿಂಸೆ, ಮಾರುತಿರಾವ್ ಜಂಬಗ. ಸಿಂಗನೂರಿ ತಾಂಡ ಕೊಲೆ ಘಟನೆ, ಆರೋಪಿ ರಾಜು ರಾಥೋಡ್ ಬಂಧಿಸಬೇಕು, ಚಂದ್ರಶೇಖರ್ ಪಾಟೀಲ್. ಮತ್ತು ಬಟ್ಟೆ ತೊಳೆಯಲು ಹೋಗಿ ಕಾಲುವೆಯಲ್ಲಿ ಜಾರಿ ಬಿದ್ದು 2 ಯುವಕರ ಸಾವು. ಮಾದಿಗ ಸಮುದಾಯ ಹಿರಿಯ ನಾಯಕ, ಕೇಂದ್ರ ಸಚಿವ ನಾರಾಯಣಸ್ವಾಮಿ ಹಾಗೂ ಮಾದಿಗ ದಂಡೋರ ರಾಷ್ಟೀಯ ಅಧ್ಯಕ್ಷ ಮಂದಕೃಷ್ಣ ಮಾದಿಗ ಇವರು ಮೇ 3 ನಗರಕ್ಕೆ ಆಗಮಿಸಲಿದ್ದು, ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷ ಹೇಳಿದರು. ಮಾದಿಗ ಸಮುದಾಯ ಹಿರಿಯ ನಾಯಕ, ಕೇಂದ್ರ ಸಚಿವ ನಾರಾಯಣಸ್ವಾಮಿ ಹಾಗೂ ಮಾದಿಗ ದಂಡೋರ ರಾಷ್ಟೀಯ ಅಧ್ಯಕ್ಷ ಮಂದಕೃಷ್ಣ ಮಾದಿಗ ಇವರು ಮೇ 3 ನಗರಕ್ಕೆ ಆಗಮಿಸಲಿದ್ದು, ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಹೇಳಿದರು. ಅವರಿಂದು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಜಂಟಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಬಿಜೆಪಿ ಅಭ್ಯರ್ಥಿ ಪರವಾಗಿ ನಡೆಯಲಿರುವ ಚುನಾವಣಾ ಪ್ರಚಾರ ಸಭೆ ಗದ್ವಾಲ್ ರಸ್ತೆಯ ಲಕ್ಷ್ಮಮ್ಮ ದೇವಿ ಕಲ್ಯಾಣ ಮಂಟಪದ ಆವರಣದಲ್ಲಿ ನಡೆಯಲಿದ್ದು, ಸಮಾಜ ಬಾಂಧವರು ಭಾಗವಹಿಸುವಂತೆ ಮನವಿ ಮಾಡಿದರು.
ಕಾಂಗ್ರೆಸ್ ಪಕ್ಷ ಡಾ ಬಿಆರ್ ಅಂಬೇಡ್ಕರ್ ಇವರಿಗೆ ಮಾಡಿರುವ ನಿರಂತರ ಅನ್ಯಾಯವನ್ನು ಜನರಿಗೆ ತಿಳಿಸಲಾಗುತ್ತದೆ. ಬಿಜೆಪಿ ಅಧಿಕಾರಕ್ಕೆ ಬಂದರೆ ಸಂವಿಧಾನ ಬದಲಾವಣೆ ಮಾಡುತ್ತದೆ, ಮೀಸಲಾತಿ ತೆಗೆದು ಹಾಕಲಾಗುತ್ತದೆ ಎಂದು ಕಾಂಗ್ರೆಸ್ ಗುಲ್ಲೆಬ್ಬಿಸುತ್ತಿದೆ. ಕಳೆದ 60 ವರ್ಷ ದೇಶವನ್ನಾಳಿದ ಕಾಂಗ್ರೆಸ್ ಸಂವಿಧಾನ ತಿದ್ದುಪಡಿ ಮಾಡುವ ಮೂಲಕ ಅನ್ಯಾಯ ಮಾಡಿದೆ. 1950ರಲ್ಲಿ ಡಾ ಬಿಆರ್ ಅಂಬೇಡ್ಕರ್ ದೇಶಕ್ಕೆ ಸಂವಿಧಾನ ಸಮರ್ಪಿಸಿದರು. ಅದೇ ನೆಹರು ಅವರು 1951ರಲ್ಲಿಯೇ ಸಂವಿಧಾನ ಮೊದಲ ತಿದ್ದುಪಡಿ ಮಾಡಿದರು. 1954ರಲ್ಲಿ ಲೋಕಸಭೆಗೆ ಸ್ಪರ್ಧಿಸಿದಾಗಲೂ ಡಾ ಬಿಆರ್ ಅಂಬೇಡ್ಕರ್ ಇವರನ್ನು ಎರಡನೇ ಬಾರಿಗೆ ಸೋಲಿಸಲು ಕಾಂಗ್ರೆಸ್ ಕಾರಣವೆಂದರು. ಸಂವಿಧಾನದಲ್ಲಿ ಪರಿಶಿಷ್ಟ ಜಾತಿ ಪಂಗಡದ ಜನರಿಗೆ ಪ್ರತ್ಯೇಕ ಮತದಾನ ಹಕ್ಕು ಕೇಳಿದ್ದರು, ನಿರಾಕರಿಸಿದ್ದೇ ಕಾಂಗ್ರೆಸ್ ಪಕ್ಷವಾಗಿದೆ. ಗುಲಾಮಗಿರಿ ಅಸ್ಪೃಶ್ಯತೆ ಜೀವಂತವಾಗಿರಲು ಕಾಂಗ್ರೆಸ್ ನೀತಿಗಳೇ ಕಾರಣವಾಗಿದೆ. ಕಾಂಗ್ರೆಸ್ ಉರಿಯುವ ಮನೆ ದಲಿತವನ್ನು ಸುಟ್ಟು ಹಾಕಲಿದೆ ಎಂದು ಅಂಬೇಡ್ಕರ್ ಹೇಳಿದ್ದರು. ಕಾಂಗ್ರೆಸ್ ಅವಧಿಯಲ್ಲಿಯೇ ಅತಿ ಹೆಚ್ಚು ಸಂವಿಧಾನ ತಿದ್ದುಪಡಿ ದೌರ್ಜನ್ಯಗಳು ನಡೆದಿವೆ. ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿಸಲು ಸಮುದಾಯ ಜನರು ಮುಂದಾಗಬೇಕೆಂದರು. ಮೀಸಲಾತಿ ತೆಗೆಯುವುದಾಗಿ ಬಿಜೆಪಿ ಹೇಳಿಲ್ಲ. ಕಾಂಗ್ರೆಸ್ನವರು ಸುಳ್ಳು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಸಮುದಾಯದ ಜನರು ಬಿಜೆಪಿಗೆ ಬೆಂಬಲಿಸಬೇಕೆಂದರು. ಬಿಜೆಪಿ ಕೆಲ ನಾಯಕರು ಸಂವಿಧಾನ ಬದಲಾವಣೆ ಮಾಡುವುದಾಗಿ ಹೇಳಿದವರೆಲ್ಲರೂ ಮನೆ ಸೇರಿದ್ದಾರೆ, ಸಂವಿಧಾನ ಬದಲಾವಣೆ ಮಾಡುವುದಿಲ್ಲ ಎಂದು ನರೇಂದ್ರ ಮೋದಿ ಭರವಸೆ ನೀಡಿದ್ದಾರೆ ಎಂದರು. ಶ್ರೀ ರಾಜ ಅಮರೇಶ್ವರ ನಾಯಕ್ ಅವರ ಚುನಾವಣಾ ಪ್ರಚಾರಕ್ಕಾಗಿ ನಮ್ಮ ಸಮಾಜದ ಹಿರಿಯರು ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಾರಾಯಣ ಸ್ವಾಮಿ ಅವರು ಮತ್ತು ನಮ್ಮ ಸಮಾಜದ ಹಿರಿಮೆ ಸಮಾಜದ ಪರವಾಗಿ ಇಡೀ ಜೀವನವನ್ನೇ ತ್ಯಾಗ ಮಾಡಿರ್ತಕ್ಕಂಥ ಹೋರಾಟಗಾರ ಮಂದಕೃಷ್ಣ ಮಾರಿಗ ಅವರು ದಿನಾಂಕ 3ನೇ ತಾರೀಕಿಗೆ ಚುನಾವಣಾ ಪ್ರಚಾರಕ್ಕಾಗಿ ಬರ್ತಾ ಇದ್ದಾರೆ. ಈ ವಿಷಯವನ್ನು ನಿಮ್ಮ ಮೂಲಕ ಜನರಿಗೆ ತಿಳಿಸ್ಕೊಳ್ಳಿಕ್ಕೆ ಇವತ್ತು ಬಂದಿದ್ದೀವಿ. ಮುಖ್ಯವಾಗಿ ಈ ಇಬ್ಬರು ನಾಯಕರುಗಳು ಮತ್ತು ಇನ್ನೂ ಕೂಡಿ ಮಂಜಣ್ಣ ಇನ್ನಿತರ ಗೆಳೆಯರು ಕೂಡ ಬರ್ತಾ ಇದ್ದಾರೆ. ಇವತ್ತು ಇಡೀ ಲೋಕಸಭಾ ಕ್ಷೇತ್ರ ಮತ್ತು ಕರ್ನಾಟಕದಲ್ಲಿ ಚುನಾವಣೆ ಮುಗಿದ ಕ್ಷೇತ್ರಗಳಲ್ಲಿ ಈಗ ಚುನಾವಣೆ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಇಡೀ ದಲಿತರಲ್ಲಿ ಒಂದು ಕೆಟ್ಟ ಸಂದೇಶವನ್ನು ಅರಿದು ಬಿಡ್ತಾ ಇದೆ. ಬಿಜೆಪಿ ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ ಅಂತಕ್ಕಂಥ ಮೋದಿ ಮತ್ತು ಅಮಿತ್ ಶಾ ಮಾತಾಡಿರ್ತಕ್ಕಂಥ ಕ್ಲಿಪ್ಗಳನ್ನು ತಿರುಚಿ ಅವರು ಮಾತಾಡಿರ್ತಕ್ಕಂಥ ಸಾರಾಂಶವನ್ನು ಬದಲಾವಣೆ ಮಾಡಿ ಇವತ್ತು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ದಲಿತರಲ್ಲಿ ಇವತ್ತು ಆ ಒಂದು ವಿಷಯವನ್ನು ಎತ್ತಿಕಟ್ಟಕ್ಕಂಥದ್ದು ನೋಡ್ತಾ ಇದ್ದೀವಿ. ನೇರವಾಗಿ ಮೊನ್ನೆ ತಾನೇ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದರು, ಸಂವಿಧಾನ ಬದಲಾವಣೆ ವಿಷಯ ಖುದ್ದು ಅಂಬೇಡ್ಕರ್ ಈಗ ಹುಟ್ಟಿ ಬಂದರೂ ಕೂಡ ಅವರು ಹೇಳಿದ್ರು ಕೂಡ ಸಂವಿಧಾನ ಬದಲಾವಣೆ ಸಾಧ್ಯ ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ಸಂವಿಧಾನವನ್ನು ನಾವು ಒಪ್ಪಿಕೊಂಡಿದ್ದೀವಿ, ಸಂವಿಧಾನದ ಅಡಿಯಲ್ಲಿ ಇಡೀ ಭಾರತ ದೇಶ ಹೋಗುತ್ತೆ, ಅಂಬೇಡ್ಕರ್ ಅವರಿಗೆ ಯಾವುದೇ ರೀತಿಯ ಆ ಗೌರವವನ್ನು ನಾವು ಮಾಡಂಗಿಲ್ಲ ಅಂತಕ್ಕಂಥದ್ದನ್ನು ನೇರವಾಗಿ ನರೇಂದ್ರ ಮೋದಿ ಅವರು ಹೇಳಿದರು. ಹೈದರಾಬಾದ್ನಲ್ಲಿ ಗೃಹಮಂತ್ರಿ ಅಮಿತ್ ಶಾ ಮಾತಾಡೋ ಸಂದರ್ಭದಲ್ಲಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಮುಸಲ್ಮಾನರಿಗೆ ರಿಸರ್ವೇಷನ್ನ ತೆಗೆದು SC ST OBCಗಳಿಗೆ ನಾನು ಹಂಚ್ತೀನಿ ಅಂತಕ್ಕಂಥ ವಿಡಿಯೋನ SC ST OBC ಆರಕ್ಷಣವನ್ನು ತೆಗಿತೀನಿ ಅಂತಕ್ಕಂಥದ್ದನ್ನ ತಿರುಚು ಮಾಡಿರ್ತಕ್ಕಂಥದ್ದು ಇವತ್ತು ಜನರ ಮುಂದೆ ಕಳಿಸ್ತಕ್ಕಂಥದ್ದು. ನಾನು ನಿಮ್ಮ ಮೂಲಕ ನನ್ನ ಇಡೀ ದಲಿತ ಸಮೂಹಕ್ಕೆ ನಾನು ಕೇಳ್ತಾ ಇದ್ದೀನಿ, ಸುಮಾರು 60 ವರ್ಷಗಳ ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಸಂವಿಧಾನವನ್ನು ಸುಮಾರು 120 ಸಲ
ತಿದ್ದುಪಡಿ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ನವ್ರಿಗೆ ಗೊತ್ತಿಲ್ಲವೇ? 120 ಸಲ ತಿದ್ದುಪಡಿ ಮಾಡಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1950 ಸಂವಿಧಾನವನ್ನು ಕೊಟ್ಟರೆ 51 ನೆಹರು ಅವರು ಪ್ರಧಾನಮಂತ್ರಿ ಪ್ರಥಮವಾಗಿ ತಿದ್ದುಪಡಿ ಮಾಡಿರ್ತಕ್ಕಂಥದ್ದು. ಆಯಾ ಕಾಲಘಟ್ಟದಲ್ಲಿ ಆಯಾ ವಿಷಯಗಳನ್ನ ತಿದ್ದುಪಡಿ ಮಾಡಿ. ಈ ಸಂದರ್ಭದಲ್ಲಿ ರವೀಂದ್ರ ಜಾಲ್ದಾರ್, ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷ ಪಿ ಎಲ್ಲಪ್ಪ, ಸುಭಾಷ್ ಅಸ್ಕಿಹಾಳ್, ನಗರಸಭೆ ಸದಸ್ಯ ಎನ್ ಕೆ ನಾಗರಾಜ್, ಭೀಮಣ್ಣ ಮಂಚಾಲ, ಸಂಶಾಲಂ, ಮೌನೇಶ್ ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಕಾಂಗ್ರೆಸ್ ಪರ ಅಲೆಯಿದ್ದು 15-20 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದು ಮಾಜಿ ಸಚಿವ ಎಚ್ ಆಂಜನೇಯ ಹೇಳಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಪರ ಅಲೆ ಇದ್ದು 15-20 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದು ಮಾಜಿ ಸಚಿವ ಎಚ್ ಆಂಜನೇಯ ಹೇಳಿದರು. ಅವರು ಇಂದು ನಗರದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಎಂದೂ ಕಂಡರಿಯದ ರೀತಿಯಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಬಡವರಿಗೆ ಅನುಕೂಲ ಮಾಡಿದೆ. ಆದರೆ ಬಿಜೆಪಿ ಬಿಟ್ಟಿ ಕಾರ್ಯಕ್ರಮ ಎಂದು ಟೀಕೆ ಮಾಡುತ್ತಿದ್ದು ಬಡ ಜನರ ನೋವು ಬಿಜೆಪಿಗೆ ಗೊತ್ತಿಲ್ಲ. ಹೀಗಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಗ್ಯಾರಂಟಿ ಯೋಜನೆಗಳೇ ಶ್ರೀರಕ್ಷೆಯಾಗಲಿವೆ ಎಂದರು. 2014 ಸುಳ್ಳು ಭರವಸೆಗಳನ್ನು ನೀಡಿ ಅಧಿಕಾರಕ್ಕೆ ಬಂದ ಬಿಜೆಪಿ ಪಕ್ಷ ಜನರಿಗೆ ವಂಚನೆ ಮಾಡಿದೆ. ಅಂಬಾನಿ ಅದಾನಿಗೆ ದೇಶವನ್ನು ಮಾರುತ್ತಿದ್ದರೆ ಉಳ್ಳವರು ಮತ್ತು ಇಲ್ಲದವರ ನಡುವೆ ಸಂಘರ್ಷ ನಡೆಯುತ್ತಿದೆ. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಅಟ್ಟಹಾಸವನ್ನು ಅಂತ್ಯಗೊಳಿಸಲು ಮತ್ತು ಪ್ರಜಾಪ್ರಭುತ್ವದ ಉಳಿವಿಗಾಗಿ ಜನತೆ ಕಾಂಗ್ರೆಸ್ಗೆ ಬೆಂಬಲಿಸಬೇಕೆಂದು ಮನವಿ ಮಾಡಿದರು. ಈ ವರ್ಷ ಎಸ್ಸಿಪಿ ಮತ್ತು ಟಿಎಸ್ಪಿ ಯೋಜನೆಯಡಿ 39,121 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದೇವೆ. ಎಸ್ಸಿಪಿಗೆ 27,630 ಕೋಟಿ, ಎಸ್ಟಿಗಳಿಗೆ 11,447 ಕೋಟಿ ರೂಪಾಯಿ ಮೀಸಲಿಟ್ಟಿದೆ. ಆದರೆ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪರಿಶಿಷ್ಟ ಜಾತಿ ಜನರಿಗಾಗಿ ಮೀಸಲಿಟ್ಟ 10,000 ಕೋಟಿ ಹಣವನ್ನು ಶೇಕಡ 40% ಕಮಿಷನ್ಗೆ ಮಾರಿಕೊಂಡ ಬಿಜೆಪಿ ಪಕ್ಷದವರಿಗೆ ಕಾಂಗ್ರೆಸ್ ಟೀಕಿಸುವ ನೈತಿಕತೆ ಇಲ್ಲ ಎಂದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾದಿಗ ಸಮಾಜದ ಮುಖಂಡರುಗಳಿಗೆ ಟಿಕೆಟ್ ನೀಡದೆ ಅನ್ಯಾಯವಾಗಿರುವ ಕುರಿತು ಪ್ರತಿಕ್ರಿಯಿಸಿದ ಅವರು, ಮಾದಿಗ ಸಮುದಾಯಕ್ಕೆ ಅನ್ಯಾಯವಾಗಿದ್ದು ಸತ್ಯ ಮುಂದಿನ ದಿನಗಳಲ್ಲಿ ದೊಡ್ಡ ಕೊಡುಗೆ ಕೊಡುತ್ತಿದೆ ಎಂದರು. ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಸಮರ್ಥ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಕಾಂಗ್ರೆಸ್ನ ಪರವಾದಂತ ಅಲೆ ಇದೆ. ಕಾರಣ ಏನಂತಂದ್ರೆ, ನಾವು 2023 ವಿಧಾನಸಭಾ ಚುನಾವಣೆಯಲ್ಲಿ ಜನರಿಗೆ ಯಾವ ರೀತಿಯ ಭರವಸೆ ನೀಡಿದ್ವಿ, ಯಾವ ರೀತಿ ಗ್ಯಾರಂಟಿಯನ್ನು ಕೊಟ್ಟಿದ್ವಿ, ಈ ಪಂಚ ಜನಕಲ್ಯಾಣ ಯೋಜನೆಗಳನ್ನ ಅನುಷ್ಠಾನ ತರೋದ್ರ ಮೂಲಕ ಇವತ್ತು ನಾವು ಗ್ಯಾರಂಟಿ ಕೊಟ್ಟಿದ್ವಿ. ಆ ಹಣವನ್ನು ಪಡೆದಿರ್ತಕ್ಕಂಥ ಮಹಿಳೆಯರು ಹೇಳ್ತಾರೆ ಕಾಂಗ್ರೆಸ್ಗೆ ವೋಟ್ ಹಾಕೋದು ಗ್ಯಾರಂಟಿ ಅಂತಾರೆ. ನಾವು ಗ್ಯಾರಂಟಿ ಕೊಟ್ಟಿದ್ವಿ, ನಿಮಗೆಲ್ಲರಿಗೂ ಈ ಸೌಲಭ್ಯ ಕೊಡ್ತೀವಿ ಅಂತೇಳಿ. ಈಗ ಆ ಸೌಲಭ್ಯ ಪಡೆದಂತ ಜನ ಏನ್ ಹೇಳ್ತಿದ್ದಾರೆ ಗೊತ್ತಾ, ಕಾಂಗ್ರೆಸ್ಗೆ ವೋಟ್ ಹಾಕೋದು ಗ್ಯಾರಂಟಿ ಅಂತಂದು ಹೇಳ್ತಿದ್ದಾರೆ. ಇದು ಇವೆಲ್ಲವನ್ನು ನೋಡಿದ್ರೆ ಈ ಕಾರ್ಯಕ್ರಮಗಳು ನಮ್ಮ ಗೆಲುವಿಗೆ ಶ್ರೀರಕ್ಷೆ ಆಗಲಿದೆ. ಈ ಕಾರಣದಿಂದ ಬಿಜೆಪಿ ಅವ್ರ ಕೊಡುಗೆ ಏನೇನಿಲ್ಲ. ಬಡವರಿಗೆ ಯಾವ ಸಹಾಯ ಮಾಡಿದ್ದಾರೆ ಅವರು? ಶ್ರೀಮಂತರ ಪರವಾಗಿದ್ದಾರೆ, ಬಡವರ ಪರವಾಗಿ ಅವರಿಲ್ಲ. ಈ ಕಾರಣದಿಂದ ರಾಜ್ಯದಲ್ಲಿ ಹೊಸ ಅಲೆ ಎದ್ದಿದೆ. ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಡೀ ರಾಷ್ಟ್ರದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಈ ರೀತಿ ಬಡವರಿಗೆ ನೇರವಾಗಿ ಉಪಕಾರ ಮಾಡಿರತಕ್ಕಂಥ ಯೋಜನೆಗಳಿಲ್ಲ, ಈ ರೀತಿ ಗ್ಯಾರಂಟಿ ಕೊಟ್ಟರೆ ಕಾರ್ಯಕ್ರಮಗಳಿಲ್ಲ. ನಮ್ಮ ಕಾರ್ಯಕ್ರಮವನ್ನು ನಮ್ಮ ಗ್ಯಾರಂಟಿಯನ್ನು ಕದ್ದು ಕಾಪಿ ಮಾಡಿಕೊಂಡು ಕೆಲವು ಕಡೆ ಬಿಜೆಪಿಗಳು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಮೋದಿಯವರು ನಾನೇ ಗ್ಯಾರಂಟಿ ಅಂತಾರೆ. ನಾವು ಕೊಟ್ಟಿರೋ ಯೋಜನೆಗಳಿಗೆ ನಾವು ಗ್ಯಾರಂಟಿ ಅಂತ ಹೇಳ್ತೀವಿ. ಅವ್ರ ಯೋಜನೆ ಇಲ್ಲ, ಮೋದಿ ಗ್ಯಾರಂಟಿ ಅಂತೆ. ಅದು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಆ ಬಿಜೆಪಿ ಅವರಿಗೆ ಅರ್ಥ ಆಗಿದೆ ಇಲ್ಲ ಗೊತ್ತಿಲ್ಲ. ಸುಳ್ಳು ಏನಪ್ಪ, ಬಿಜೆಪಿಯ ಒಂದು ನಾಣ್ಯದ ಮುಖ ಅದು. ಆಯ್ತು, 14 ಬಂದು ನೀವು ಏನೇನೆಲ್ಲ ಸುಳ್ಳು ಹೇಳಿದ್ರಪ್ಪ. ಚುನಾವಣೆ ಬಂದಾಗ 2,000 ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ, ಅದೆಲ್ಲೋ ಕಾಂಗ್ರೆಸ್ ಅವ್ರು ಹೊಡೆದಿಟ್ಬಿಡ್ತಾರೆ, ದುಡ್ಡೆಲ್ಲ ತಂದು ಎಲ್ಲವನ್ನ ಹಾಕೊಂಡು ಈಗ 15 ಹಾಕ್ಬಿಡ್ತೀವಿ ಅಂತಂದು ಹೇಳಿದ್ರಿ. ರೈತರು ನಮಗೆ ಅನ್ನ ನೀಡ್ತಕ್ಕಂಥ ದೇವರು, ಅವ್ರ ಆದಾಯನೆಲ್ಲ ದುಪ್ಪಟ್ಟು ಮಾಡ್ತೀವಿ ಅಂದ್ರಿ, ಎಲ್ಲಿ ಮಾಡಿದ್ರಿ? ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ, ದವಸ ಧಾನ್ಯಗಳ ಬೆಲೆ, ಔಷಧಿ ಬೆಲೆ, ವಸ್ತ್ರಗಳ ಬೆಲೆಗಳು, ಸ್ಟೀಲು, ಕಬ್ಬಿಣ ಎಲ್ಲ ಬೆಲೆಗಳು ನಾವೆಲ್ಲ ನಿಯಂತ್ರಣದಲ್ಲಿ ಇಟ್ಟಿದ್ವಿ. ಅವನ್ನೆಲ್ಲವನ್ನು ಕೂಡ ಶ್ರೀಮಂತರ ಪರವಾಗಿ ನೀವು ಕಾನೂನುಗಳನ್ನು ಮಾಡಿ ಚಿನ್ನ ಅನ್ನಕ್ಕೂ ಮತ್ತು ಏನಾದ್ರು ವಿಸರ್ಜನೆ ಮಾಡೋಕ್ಕೂ ಕೂಡ GST ಹಾಕ್ಬಿಟ್ಟು ಜನರಿಗೆ ಜಡಿದಿದ್ದೀರಲ್ಲ. ಇದ ನಿಮ್ಮದು ಏನು ಹೇಳಿದ್ರು ನೀವು? ಯಾವುದು ಸುಳ್ಳು, ಯಾವ್ದು ಸತ್ಯ? ನಾವು ನುಡಿದಂತೆ ನಡೆಯವರು, ಸುಳ್ಳು ನಮಗೆ ಪರಿಚಯ ಇಲ್ಲ. ಅವರು ಹಿಂದೂ ಧರ್ಮ ಸುಳ್ಳು, ಧರ್ಮನೇ ಅವನು ಸುಳ್ಳಾಗಿ ಮಾಡಿಕೊಂಡು ಬಿಡಿದ್ದಾರೆ. ಧರ್ಮ ಎದಕ್ಕೆ ಬೇಕು? ಹಿಂದೂ ಅದು ಇದು ಅಂತಂದೇಳಿ ನೀನು ಅಭಿವೃದ್ಧಿ ಏನಿದೆ ಅದನ್ನೇಳು.
ಅಭಿವೃದ್ಧಿ ಹೇಳು, ಏನ್ ಕೆಲಸ ಮಾಡಿದ್ವಿ ದೇಶಕ್ಕೆ ಹೇಳು, ಬಡವರಿಗೆ ಏನ್ ಕೊಟ್ಟಿದ್ದೆ ಹೇಳು, ಎಸ್ಸಿ ಎಸ್ಟಿಗಳಿಗೆ ಏನ್ ಕೊಟ್ಟಿದ್ದೆ ಹೇಳು, ರೈತರಿಗೆ ಏನ್ ಕೊಟ್ಟಿದ್ದೆ ಹೇಳು. ನಾವು ರೈತರ ಸಾಲ ಮನ್ನಾ ಮಾಡಿದ್ವಿ 13-18 ಅಲ್ವಾ ಹೇಳೋಣ. ಈಗ ಏನ್ ಮಾಡಿದ್ವಿ ನಾವು, ಎಲ್ಲಾ ರೈತರಿಗೂ ಎಲ್ಲರ ಮನೆಗೂ ಕೂಡ ಇವತ್ತು 2,000 ರೂಪಾಯಿ ಅವ್ರ ಮನೆಯಲ್ಲಿ ಸದಾ ಬೆಳಕಿರಲಿ ಅಂತಂದೇಳಿ ಕರೆಂಟ್ ಅನ್ನ ಫ್ರೀ ಮಾಡಿದ್ದೀವಿ. 5 ಕೆಜಿ ಕೊಡದ 10 ಕೆಜಿ ಕೊಟ್ಟಿದ್ವಿ. ನೆಮ್ಮದಿಯಾಗಿದ್ದಾರೆ ಕೃಷಿ ಕಾರ್ಮಿಕರು ರೈತರು ಅವರೆಲ್ಲ ಈ ಹಣ ತಗೊಂಡು ಜನರಿಗೆ ಉಪಕಾರ ಮಾಡಿದ್ವಿ ನಾವು. ಇದನ್ನ ಬಿಟ್ಟಿ ಕಾರ್ಯಕ್ರಮ ಅಂತ ಹೇಳ್ತಿರಲ್ಲ ನೀವೆಂತ ಬಿಟ್ಟಿಗಳು ಅಲ್ರಿ, ಜನರನ್ನು ಉದ್ಧಾರ ಮಾಡೋಕ್ಕೋಸ್ಕರ ನಾವು ಕಾರ್ಯಕ್ರಮ ಹಾಕಿದ್ರೆ ಸ್ವಾಗತ ಮಾಡ್ಬೇಕು, ನೀವು ಅಭಿನಂದಿಸ್ಬೇಕು. ನಾವು ಇದನ್ನ ಬೇರೆ ರಾಜ್ಯದಲ್ಲಿ ತರ್ತೀವಿ ಅಂತ ಹೇಳ್ಬೇಕು. ಇಲ್ಲ ಕೇಂದ್ರದಿಂದ ಇವನು ಸಿದ್ದರಾಮಯ್ಯ 2,000 ಕೊಟ್ಟದ ಮತ್ತೆ ನಾನು 3,000 ಕೊಡ್ತೀನಿ ಅಂತ ಹೇಳ್ಬೇಕು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, ಕಾಂಗ್ರೆಸ್ ಮುಖಂಡರಾದ ಪಾರಸ್ಪಲ್ ಸುಕಾಣಿ, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಿ ಬಸವರಾಜ್ ರೆಡ್ಡಿ, ಮುಖಂಡರಾದ ಜಯಣ್ಣ, ಜಿ ಶಿವಮೂರ್ತಿ, ಅಮರೇಗೌಡ ಹಂಚಿನಾಳ್, ಪಾಮಯ್ಯ ಮುರಾರಿ, ಆರ್ಡಿಎ ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ, ಎಚ್ ಬಿ ಮುರಾರಿ, ನರಸಿಂಹ ಮಾಡಗಿರಿ ಸೇರಿದಂತೆ ಅನೇಕರು. ಲೋಕಸಭಾ ಚುನಾವಣೆ ಪ್ರಚಾರ ತೀವ್ರಗೊಂಡಿದ್ದು ಕಾಂಗ್ರೆಸ್ ನಾಯಕ ರವಿ ಬೋಸರಾಜ್ ನಡೆಸಿದ ಪ್ರಚಾರ ಮೆರವಣಿಗೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಘೋಷಣೆ ಹಾಕಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಲೋಕಸಭಾ ಚುನಾವಣೆ ಪ್ರಚಾರ ತೀವ್ರಗೊಂಡಿದ್ದು ಕಾಂಗ್ರೆಸ್ ನಾಯಕ ರವಿ ಬೋಸರಾಜ್ ನಡೆಸಿದ ಪ್ರಚಾರ ಮೆರವಣಿಗೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಘೋಷಣೆ ಹಾಕಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ನಗರದ ನಿಜಲಿಂಗಪ್ಪ ಕಾಲೋನಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಪರ ಮತಯಾಚನೆಗೆ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದ್ದರು. ಕಾರ್ಯಕರ್ತರು ಮೆರವಣಿಗೆ ಮೂಲಕ ಆಗಮಿಸುತ್ತಿದ್ದಾಗ ಘೋಷಣೆಗಳನ್ನು ಹಾಕಿದ್ದಾರೆ. ವಿಡಿಯೋ ತಿರುಚಿ ದೇಶ ವಿರೋಧಿ ಘೋಷಣೆಗಳನ್ನು ಕೂಗಿದಂತೆ ವಿಡಿಯೋ ತಿರುಚಿ ವೈರಲ್ ಮಾಡಲಾಗಿದೆ. ಘಟನೆ ಸತ್ಯಾಸತ್ಯತೆ ಅರಿಯಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಇವರನ್ನು ಭೇಟಿ ಮಾಡಿ ರವಿ ಬೋಸರಾಜ್ ದೂರು ನೀಡಿದ್ದಾರೆ. ಕೂಡಲೇ ವಿಡಿಯೋ ತಿರುಚಿ ಸಮಾಜ ಅಶಾಂತಿಗೆ ಕಾರಣವಾದ ಬಿಜೆಪಿಗರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಗಲ್ಲಿಗೇರಿಸಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಭೇಟಿ ಮಾಡಿದ ನಂತರ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿದ ರವಿ ಬೋಸರಾಜ್ ದುರುದ್ದೇಶದಿಂದ ವಿಡಿಯೋ ತಿರುಚಿ ವೈರಲ್ ಮಾಡಲಾಗಿದೆ. ಪ್ರಚಾರ ವೇಳೆಯಲ್ಲಿ ದೇಶ ವಿರೋಧಿ ಘೋಷಣೆ ಕೂಗಿಲ್ಲ. ಘಟನೆ ಸತ್ಯಾಸತ್ಯತೆ ಅರಿಯಲು ತನಿಖೆ ನಡೆಸಿ ಯಾರೇ ಆರೋಪಿತರಾಗಿದ್ದರೂ ಗಲ್ಲಿಗೇರಿಸಿ ಎಂದು ಆಗ್ರಹಿಸಿದರು. ರಾಯಚೂರಿನಲ್ಲಿ ಎಲ್ಲರೂ ಸೌಹಾರ್ದತೆಯಿಂದ ಬದುಕುತ್ತಿದ್ದಾರೆ. ಸಮಾಜದಲ್ಲಿ ದ್ವೇಷ ಹುಟ್ಟಿಸುವ ಪ್ರಯತ್ನ ನಡೆಸಲಾಗುತ್ತಿರುವ ಆಘಾತಕಾರಿಯಾಗಿದೆ. ತಪ್ಪು ಮಾಡಿದವರ ವಿರುದ್ಧ ಕ್ರಮವಾಗಬೇಕೆಂದು ಆಗ್ರಹಿಸಿದ್ದಾರೆ. ಘಟನೆ ಏನಾಗಿದೆ ಅಂತಂದ್ರೆ, ನಿನ್ನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ ಮೆಸೇಜಸ್ ಅಲ್ಲಿ ಒಂದು ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಏನಂತ, ಭಾರತ ದೇಶ ವಿರುದ್ಧ ಘೋಷಣೆ ಕೂಗಿದ್ರು ಯಾರು ಅಂಥೇಳಿ. ಅಂಥದ್ದೊಂದು ಡಾಕ್ಟರ್ಡ್ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಡ್ತಾ ಇದೆ. ಹಾಗಾಗಿ ಇಮ್ಮಿಡಿಯೇಟಾಗಿ ನಾನು ನನಗೆ ಗೊತ್ತಾದ ತಕ್ಷಣ ನಾನು ಎಸ್ ಪಿ ಅವ್ರಿಗೆ ಮಾತಾಡಿದೆ, ನಿನ್ನೆ ರಾತ್ರಿನೇ ಮಾತಾಡಿದೆ. ಇವತ್ತು ಖುದ್ದಾಗಿ ಮುದ್ದಾಮಾಗಿ ನಾನೇ ಬಂದು ಎಸ್ ಪಿ ಸಾಹೇಬರಿಗೆ ನಾನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಯಾರೇ ಆಗಲಿ ಅವರು ದೇಶದ ವಿರುದ್ಧ ಯಾವನೇ ಆಗಿರ್ಬೋದು, ನಾನಾಗಿರ್ಬೋದು, ಪ್ರಧಾನಮಂತ್ರಿಗಳಾಗಿರ್ಬೋದು, ಇನ್ನೊಬ್ಬರು ಯಾರೇ ಆಗಿರ್ಬೋದು, ದೇಶದ ವಿರುದ್ಧ ಯಾವನೇ ಒಬ್ಬನು ಕೂಗಿದರೆ ಅವನಿಗೆ ಗಲ್ಲಿಗೇರಿಸ್ಬೇಕು ಅಂತ ಇಮಿಡಿಯೇಟಾಗಿ. ನಾನು ಮಾಡಿದರೆ ನನಗೆ ಗಲ್ಲಿಗೇರಿಸ್ಬೇಕು, ಇನ್ನೊಬ್ಬನೇ ಅವನನ್ನು ಇದು ಸುಳ್ಳು ಅಂತ ಗೊತ್ತಾದರೆ ಅವನಿಗೆ ಗಲ್ಲಿಗೇರಿಸ್ಬೇಕು. ಯಾಕಂದರೆ ಇದನ್ನು ಯಾವ ರೀತಿ ಬಿಂಬಿಸ್ತಾ ಇದ್ದಾರೆ ಅಂತಂದರೆ, ಒಂದು ಪ್ರಚೋದನೆ ಮಾಡಬೇಕು, ಇಲ್ಲಿ ರಾಯಚೂರಲ್ಲಿ ಶಾಂತಿ ಅಭದ್ರತೆಯನ್ನು ಇದು ಮಾಡಬೇಕು ಅನ್ನೋದನ್ನು ಸೃಷ್ಟಿಸಿ ಇದನ್ನು ರಾಜಕೀಯವಾಗಿ ಇವರು BJP ಅವರು ಅದನ್ನು ಪ್ರಯೋಗ ಮಾಡ್ತಾಯಿದ್ದಾರೆ, ಮತ್ತು ಅದಕ್ಕೆ ಉಪಯೋಗ ಮಾಡ್ಕೋಬೇಕಂತ ಏನು ಪ್ರಯತ್ನ ಮಾಡ್ತಾಯಿದ್ದಾರೆ ಅದು ಆಗೋದಿಲ್ಲ. ನಾನೇ ಹೇಳ್ತಾ ಇದ್ದೀನಿ, ಇಲ್ಲಿ ಯಾವನೇ ಮಾಡಿರ್ಬೋದು, ನಾನು ಮಾಡಿದರೆ ನನಗೆ ಗಲ್ಲೇರಿಸ್ಬೇಕು, ನಾನು ಇಲ್ಲೇ ಕೂತಿರ್ತೀನಿ. ಇಲ್ಲ ಯಾರು ಇದನ್ನ ಡಾಕ್ಟರ್ಡ್ ಆಗಿ ಇದನ್ನ ಯಾವ ಸುಳ್ಳು ಅಡಿಸ್ತಾ ಇದಾರೆ ಅವನನ್ನ ಗಲ್ಲಿಗೆ ಏರಿಸ್ಬಿಡ್ತೀವಿ. ಕಾರಣ ಏನು ಅಂತ ಆಯ್ತು, ಇನ್ನೇನು ಗಲಾಟೆ ಮುಂದಿಟ್ಕೊಂಡು ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ರಿ. ಗುಂಡಾಯಿಸಮ್, ರೌಡಿಯಿಸಮ್ ಇದೊಂದು BJP ಅವ್ರ ಒಂದು ಪ್ರವೃತ್ತಿ ಆಗಿಬಿಟ್ಟಿದೆ. ಅದು ರೌಡಿಗಳನ್ನ ಗುಂಡಾಗಳನ್ನ ಎಬ್ಬಿಸಿ ಓಡಿಸೋದು ಬಡಿಸೋದು, ಯಾವ ನಮ್ಮ ಹುಡುಗರು ಹೋಗಿ ಏನೋ ಕ್ಯಾನ್ವಾಸಿಂಗ್ ಮಾಡ್ತಾ ಇದ್ರೆ ಅವ್ರನ್ನ ಬಡಿಯೋದು, ಎದುರಿಸೋದು, ಈ ರೀತಿ ಪ್ರವೃತ್ತಿ BJP ಅವರು ಶಾಸಕರು ಇದನ್ನೆಲ್ಲ ಮಾಡ್ತಾಯಿದ್ದಾರೆ. ಹೋಗಲಿ, ಅದು ಬೇಡ. ಇವತ್ತು ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಇದನ್ನು ಮತ್ತೆ ಪ್ರಚೋದನೆ ಮಾಡಿ ಇದನ್ನು ಇನ್ನೂ ಎಷ್ಟು ಮೇಲೆಗೆ ತೊಗೊಂಡೋಗಿ ರಾಜಕೀಯ ಒಂದು ಲಾಭ ಪಡಿಬೇಕನ್ನೋದು ಇವರು ಪ್ರಯತ್ನ ಮಾಡ್ತಾಯಿದ್ದಾರೆ. ಅದು ಆಗೋದಿಲ್ಲ, ಯಾಕಂದರೆ ಇವರು ಸೋಲ್ತಾ ಇದ್ದಾರೆ ಅಂತ ಒಂದು ಸೋಲಿನ ಭೀತಿನಿಂದ ಇವತ್ತು ಇದನ್ನೆಲ್ಲ ಮಾಡ್ತಾ ಇದಾರೆ ಅನ್ನೋದು ನನಗೆ ಗಮನಕ್ಕೆ ಬಂದಿದೆ. ಯಾರ ಮೇಲೆ ದೂರು ಕೊಟ್ಟಿದ್ರು ಅಥವಾ ಅನುಮಾನ ಏನು? ಇಲ್ಲ ಇಲ್ಲ, ನಾನು ಯಾರ ಮೇಲೆ ದೂರು ಕೊಡೋಕ್ಕೇನಿದೆ, ಅವರು ಪತ್ತೆ ಹಚ್ಚಬೇಕು. ನಾನು ಏನು ಹೇಳ್ತಾ ಇದ್ದೀನಿ, ನಾನಾಗಲಿ ಇನ್ನೊಬ್ಬರಾಗಲಿ ಬೇರೆಯವರಾಗಿರ್ಬೋದು, ಯಾರು ತಪ್ಪು ಮಾಡ್ತಾಯಿದ್ದಾರೆ ಇಮಿಡಿಯೇಟ್ ಶಿಕ್ಷೆ ಆಗಬೇಕು.
ತಕ್ಷಣವೇ ಮತ್ತೆ ಅದನ್ನು ತಡೆಹಿಡಿದು ಒಂದು ದಿವಸ ಆಯಿತು ಎರಡು ದಿವಸ ಆಯಿತು ಈ ರೀತಿ ಮಾಡೋಕ್ಕೆ ಹೋಗ್ಬಾರ್ದು. ಇವತ್ತು ಪತ್ತೆ ಹಚ್ಚಬೇಕು, ಇವತ್ತೇ ಅವನಿಗೆ ಗಲ್ಲಿಗೇರಿಸ್ಬೇಕು. ಆ್ಯಂಟಿ ನ್ಯಾಷನಲ್ ಎಲಿಮೆಂಟು, ಆ್ಯಂಟಿ ನ್ಯಾಷನಲ್ ಯಾವನನ್ನು ಕೂಗಿದರೆ ಅವನ ಮೇಲೂ ಆಗಬೇಕು. ಮಾಡದೇ ಹೋದವನು ಇನ್ನೊಬ್ಬನ ಯಾವನೋ ಸುಮ್ಮನೆ ಸುಳ್ಳು ಪಳ್ಳು ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದರೆ ಅವನ ಮೇಲೂ ಆಗಬೇಕು, ಇಮಿಡಿಯೇಟ್ ಆಗಬೇಕು. ಆದರೆ ಇದು ಇಡೀ ದೇಶಕ್ಕೆ ಮತ್ತು ನಮ್ಮ ರಾಯಚೂರು ನಾಗರಿಕರಿಗೆ ಒಂದು ಮೆಸೇಜ್ ಹೋಗ್ತದೆ, ಇಂಥ ಸುಳ್ಳುಗಳನ್ನ ಯಾವುದೇ ಕಾರಣಕ್ಕೂ ಸ್ಪ್ರೆಡ್ ಮಾಡಬಾರ್ದು. ಅಶಾಂತಿಯನ್ನು ಯಾರು ಮಾಡ್ತಿರೋದು, ಅದು ಬರಬೇಕಲ್ಲ. ಶಾಂತಿ ರೀತಿಯಲ್ಲಿ ಪ್ರಚಾರ ಮಾಡ್ತಾಯಿದ್ರು, ಅವ್ರನ್ನ ಬಂದು ಒಡೆಯೋದು ಬಡಿಯೋದು ಇಲ್ಲಿ ಮಾಡಬಾರ್ದು ಅನ್ನೋದನ್ನು ಯಾರು ಮಾಡ್ತಿರೋದು ಇವತ್ತು? ಯಾರಿಗೆ ಆ ಸೋಲಿನ ಭೀತಿ ಯಾರಿಗೆ ಬಂದಿದೆ? ಇವತ್ತು ಸೋಲ್ತಾ ಇದ್ದೀವಿ ಅಂತೇಳಿ ಇಲ್ಲಿ ಪ್ರಚಾರ ಮಾಡಬಾರ್ದು ಅದು ಮಾಡಬಾರ್ದು ಅಂತೇಳಿ ಒಬ್ಬ ಬಳಗದವ್ರು ಮಾಡ್ತಾಯಿದ್ದಾರೆ. ಅದಕ್ಕೆ ವಿರುದ್ಧವಾಗಿ ನಾವು ನಿಂದಿರಬೇಕಲ್ಲ. ಇವತ್ತು ಇವತ್ತು ಎಲೆಕ್ಷನ್ ಕಮಿಷನರ್ ಆಗಿರ್ಬೋದು, ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇದಕ್ಕೆ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಅಂತ ಯಾಕಂತೀವಿ ನಾವು? ಎಲೆಕ್ಷನ್ ಕಮಿಷನ್ ಏನು ಮಾಡ್ತಾಯಿದೆ ಹೌದಾ? ಇವತ್ತು ಅದನ್ನು ಎತ್ತಿ ಹಿಡಿಯೋದು ನಮ್ಗೆಲ್ಲರ ಜವಾಬ್ದಾರಿ. ಇವತ್ತು ನಾನು ಎಲ್ಲರಿಗೂ ನಾನು ಕೇಳ್ತಾ ಇದ್ದೀನಿ, ಇಡೀ ನಾಗರಿಕರಿಗೆ ಮತ್ತು ಇಡೀ ರಾಯಚೂರಿನ ಸಮಸ್ತ ಏನೋ ಮುಖಂಡರಿಗೆ, ಪೊಲಿಟಿಕಲ್ ಲೀಡರ್ಸ್ ಆಗಿರ್ಬೋದು, ಎಮ್ ಎಲ್ ಎವ್ರು ಆಗಿರ್ಬೋದು, ಎಲ್ಲರಿಗೂ ಶಾಂತಿ ರೀತಿಯಿಂದ ಈ ಒಂದು ಎಲೆಕ್ಷನ್ ಮಾಡಬೇಕು. ನಾವು ಯಾರಿಗೂ ಜನರಿಗೆ ಯಾವುದೇ ತೊಂದರೆ ಮಾಡಬಾರ್ದು. ಒಂದು ಒಳ್ಳೆಯ ವಾತಾವರಣ ಆಗಬೇಕು, ಒಂದು ಒಳ್ಳೆಯ ನಮ್ಮ ಒಂದು ಏನು ಈ ಒಂದು ರಾಯಚೂರು ನಗರದಲ್ಲಿ ಯಾವತ್ತೂ ಶಾಂತಿ. ರಾಹುಲ್ ಗಾಂಧಿ ಯುವ ಬ್ರಿಗೇಡ್ ಅಧ್ಯಕ್ಷ ಅಂಬಾಜಿರಾವ್ ಮೈದಾನ್ಕರ್ ಇವರು ಜಿಲ್ಲಾಧಿಕಾರಿಯನ್ನು ಭೇಟಿ ಮಾಡಿ ಫೇಕ್ ವಿಡಿಯೋ ವೈರಲ್ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ದೂರು ನೀಡಿದ್ದಾರೆ. ವಿಡಿಯೋ ತಿರುಚಿ ವೈರಲ್ ಮಾಡಿದವರು ಯಾರು ಎಂಬುದು ಪೊಲೀಸ್ ತನಿಖೆಯಿಂದ ಬಹಿರಂಗವಾಗಬೇಕಿದೆ. ಚುನಾವಣಾ ಪ್ರಚಾರ ತೀವ್ರಗೊಳ್ಳುತ್ತಿದ್ದಂತೆ ಕಾರ್ಯಕರ್ತರ ಮಧ್ಯೆ ಘರ್ಷಣೆ, ಸುಳ್ಳು ಸುದ್ದಿ ಹರಡುವುದು, ವಿಡಿಯೋ ತಿರುಚುವ ಹಂತಕ್ಕೆ ಮುಂದಾಗಿರುವುದು ಕಳವಳಕಾರಿ ಬೆಳವಣಿಗೆಯಾಗಿದೆ ಎಂದರು. ಮಾದಿಗ ದಂಡೋರ ರಾಷ್ಟ್ರೀಯ ಅಧ್ಯಕ್ಷ ಮಂದಕೃಷ್ಣ ಮಾದಿಗ ಇವರು ಮೇ 3ರಂದು ನಗರಕ್ಕೆ ಆಗಮಿಸಿ ಬಿಜೆಪಿ ಅಭ್ಯರ್ಥಿ ರಾಜ ಅಮರೇಶ್ವರ್ ನಾಯಕ್ ಪರ ಚುನಾವಣಾ ಪ್ರಚಾರ ಸಭೆಯನ್ನು ನಗರದ ಗದ್ವಾಲ್ ರಸ್ತೆಯ ಲಕ್ಷ್ಮಮ್ಮದೇವಿ ಕಲ್ಯಾಣ ಮಂಟಪದಲ್ಲಿ ನಡೆಸಲಿದ್ದಾರೆ ಎಂದು ಮಾದಿಗ ದಂಡೋರ ಸಮಿತಿ ರಾಜ್ಯಾಧ್ಯಕ್ಷ ನರಸಪ್ಪ ದಂಡೋರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ 30 ವರ್ಷಗಳಿಂದ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ನಿರಂತರ ಹೋರಾಟ ನಡೆಸುತ್ತಾ ಬಂದಿದ್ದರೂ ಆಳುವ ಸರ್ಕಾರಗಳ ನಿರ್ಲಕ್ಷ್ಯ ವಹಿಸುತ್ತಾ ಬಂದಿವೆ. ಪ್ರಧಾನಿ ನರೇಂದ್ರ ಮೋದಿಯವರು ಹೈದರಾಬಾದ್ನಲ್ಲಿ ನಡೆದ ರಾಷ್ಟ್ರೀಯ ಮಹಾಸಮಾವೇಶದಲ್ಲಿ ಭಾಗಿಯಾಗಿ ಒಳ ಮೀಸಲಾತಿ ಜಾರಿಗೆ ಭರವಸೆಯನ್ನು ನೀಡಿದ್ದಾರೆ. ಸುಪ್ರೀಂಕೋರ್ಟ್ನಲ್ಲಿ ಒಳ ಮೀಸಲಾತಿ ವಿಚಾರಣೆ ಪ್ರಾರಂಭವಾಗಿದ್ದು ಶೀಘ್ರದಲ್ಲಿ ತೀರ್ಪು ಹೊರಬೀಳಲಿದೆ. ಆದರೆ ಕಾಂಗ್ರೆಸ್ ಪಕ್ಷದ ನಾಯಕರ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದರೆ ಸಂವಿಧಾನ ಬದಲಿಸುತ್ತಾರೆ, ಮೀಸಲಾತಿ ತೆಗೆಯುತ್ತಾರೆ ಎಂದೆಲ್ಲ ಸುಳ್ಳುಗಳನ್ನು ಹರಡುತ್ತಿದ್ದಾರೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಯವರು ಸಂವಿಧಾನ ಬದಲಾವಣೆ ಯಾರಿಂದಲೂ ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಆದರೂ ಕಾಂಗ್ರೆಸ್ನವರು ಸುಳ್ಳು ಪ್ರಚಾರ ಮಾಡಿ ಸಮುದಾಯ ಜನರನ್ನು ದಾರಿ ತಪ್ಪಿಸುತ್ತಿದ್ದಾರೆ ಎಂದರು. ಕಾಂಗ್ರೆಸ್ ಪಕ್ಷ ಮಾದಿಗ ಸಮುದಾಯ ನಾಯಕರಿಗೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ನೀಡದೆ ಅನ್ಯಾಯ ಮಾಡಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯವರು ಮಾದಿಗ ಸಮಾಜಕ್ಕೆ ಅನ್ಯಾಯ ಮಾಡುತ್ತಲೇ ಬಂದಿದ್ದಾರೆ ಎಂದರು. ಶೋಷಿತ ವರ್ಗಗಳ ಮೀಸಲಾಗಿದ್ದ ಎಸ್ಇಟಿ ಟಿಎಸ್ಪಿ ಅನುದಾನವನ್ನು ಗ್ಯಾರಂಟಿಗೆ ಬಳಸಿಕೊಂಡಿರುವ ಕಾಂಗ್ರೆಸ್ ನಾಯಕರು ಎಸ್ಸಿ ಬಡಾವಣೆಗಳ ಅಭಿವೃದ್ಧಿ ಹಣವನ್ನು ಬೇರೆ ಕಾರ್ಯಗಳಿಗೆ ಬಳಸಿಕೊಂಡು ವಂಚಿಸಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತಾ ಇವರ ವಿಡಿಯೋ ತಿರುಚಿ ಮೀಸಲಾತಿ ರದ್ದುಪಡಿಸುವುದಾಗಿ ಹೇಳಿದ್ದಾರೆ ಎಂಬ ವಿಡಿಯೋ ಹರಿಬಿಟ್ಟಿದ್ದಾರೆ. ಬಿಜೆಪಿ ನಾಯಕರು ಮೀಸಲಾತಿ ರದ್ದುಗೊಳಿಸುವುದಾಗಿ ಹೇಳಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಬುದ್ಧಿ ಕಲಿಸಲು ಬಿಜೆಪಿ ಅಭ್ಯರ್ಥಿಗಳಿಗೆ ಸಮುದಾಯ ಜನರು ಮತ ನೀಡಬೇಕೆಂದು ಮನವಿ ಮಾಡಿದರು. ಕಾಂಗ್ರೆಸ್ ಸುಳ್ಳುಗಳಿಗೆ ಕಿವಿಗೊಡದೆ ಬಿಜೆಪಿ ಬೆಂಬಲಿಸಬೇಕು. ನೇಹಾ ಹಿರೇಮಠ್ ಕೊಲೆ ಘಟನೆಯಲ್ಲಿ ಸರ್ಕಾರ ವರ್ತಿಸಿರುವ ರೀತಿ ಖಂಡನೀಯವಾಗಿದೆ. ಕೂಡಲೇ ಆರೋಪಿಗಳ ಕಠಿಣ ಶಿಕ್ಷೆ ನೀಡಬೇಕೆಂದರು. ಮಾದಿಗ ದಂಡೋರ ಮೀಸಲಾತಿ ಹೋರಾಟ ನಡೆಸುತ್ತಿದೆ, ಯಾವುದೇ ರಾಜಕೀಯ ಪಕ್ಷ ಸೇರ್ಪಡೆಗೊಂಡಿಲ್ಲ. ಅಂಬಣ್ಣ ಆರೋಲಿಯವರು ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಂಡಿದ್ದಾರೆ, ತಮ್ಮ ಸ್ವಾರ್ಥಕ್ಕಾಗಿ ಪಕ್ಷ ಸೇರ್ಪಡೆಗೊಂಡಿದ್ದಾರೆ, ಸಮುದಾಯ ಜನರು ಬಿಜೆಪಿಯನ್ನೇ ಬೆಂಬಲಿಸಲಿದ್ದಾರೆ ಎಂದರು. ಹಾಗಾಗಿ ಲೋಕಸಭಾ ಚುನಾವಣೆ ಪ್ರಚಾರದ ಅಂಗವಾಗಿ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಪರವಾಗಿ ಈಗಾಗಲೇ ಕಳೆದ ಚಿಕ್ಕಬಳ್ಳಾಪುರ, ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಯಲ್ಲಿ ಪ್ರವಾಸವನ್ನು ಮುಗಿಸಿಕೊಂಡು ಅಧ್ಯಕ್ಷ ಮಾಡಿದವರು ಹೈದರಾಬಾದ್ ತನಕ ಮತ್ತು ರಾಯಚೂರು, ಗುಲ್ಬರ್ಗ, ಬೀದರ್ ಈ 3 ಜಿಲ್ಲೆಗಳ ಪ್ರವಾಸ ಕಾರ್ಯಕ್ರಮದಿಂದ ಹಾಗಾಗಿ ನಾವು ರಾಯಚೂರು ಜಿಲ್ಲೆಯಿಂದ ಪತ್ರಿಕಾಗೋಷ್ಠಿ ಮೂಲಕ ಸಮಾಜಕ್ಕೆ ನಾವು ಸಂದೇಶ ನೀಡ್ತಾ ಇದ್ದೀವಿ. ಸಾಮಾಜಿಕ ನ್ಯಾಯ ಏನಾದರೂ ಸಿಗಬೇಕಾದ್ರೆ ಅದು
ಭಾರತೀಯ ಜನತಾ ಪಾರ್ಟಿಯ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿ ಅವರ ಮುಖಾಂತರ ಮಾತ್ರ ಸಾಮಾನ್ಯ ಹೇಳಿಕೆ ಸಾಧಿಸಿದೆ. ಹಾಗಾಗಿ ಇವತ್ತು ನಾವು 20 ವರ್ಷಗಳ ಕಾಲ ಹೋರಾಟ ಮಾಡಲು ಕೂಡ ಆಳ್ ಮುಖ ಸರ್ಕಾರಗಳು, ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಇನ್ನು ಬೇರೆ ಬೇರೆ ಸರ್ಕಾರಗಳು ಕೂಡ ಪ್ರದೇಶದ ಬಗ್ಗೆ ಎಲ್ಲಿಯೂ ಕೂಡ ಚಟಿಸಿದೆ. ಪಳನಿಸಾರ್ಥ ಇರೋದೇ ಆಗಿ ಮಾತನಾಡುತ್ತಿರುವಂಥ ಮಲ್ಲಿಕಾರ್ಜುನ ಖರ್ಗೆಯವರು ಉದ್ದೇಶಪೂರ್ವಕವಾಗಿ ಮತ್ತು ಮಾದರಿಯನ್ನು ಕುಳಿಯುವಂಥ ಪಕ್ಷ ಯಾವುದಾದ್ರೆ ಅದು ಕಾಂಗ್ರೆಸ್ ಪಕ್ಷ ಬಯಸಿದ್ದೀವಿ. ಯಾಕಂದರೆ ಕಾಂಗ್ರೆಸ್ ಪಕ್ಷ ಉದ್ದೇಶಪೂರ್ವಕವಾಗಿ ಮತಬ್ಯಾಂಕಾಗಿ ಮಾದರಿಯನ್ನು ಬಳಸ್ಕೊಳ್ತಾರೆ ವಿನಃ ಯಾವುದೇ ಸ್ಥಾನಮಾನಗಳು ಪ್ರಾತಿನಿಧಿಗಳು ಸಿಗ್ತಾ ಇಲ್ಲ. ಈ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಪ್ರತ್ಯೇಕ ಮಾದರಿಗಳಿಗೆ ಮೀಸಲಾತಿಯಲ್ಲಿ ಟಿಕೆಟ್ ಕೊಡುವಲ್ಲಿ ಕೂಡ ಸಂಪೂರ್ಣ ಮೋಸವನ್ನು ಎಸಗಿರುವಂಥ ಕಾಂಗ್ರೆಸ್ ಪಕ್ಷ ಎಲ್ಲ ಪಕ್ಷದಲ್ಲಿ ಆದ್ಯತೆ ನೀಡುತ್ತಿರುವಂಥ ಚಲವ ಸಮುದಾಯಕ್ಕೆ ಮಾತ್ರ ಜಾಸ್ತಿ ಆದ್ಯತೆ ನೀಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಮಾದಿಗೆ ಸಮಾಜದ ವತಿಯಿಂದ ಬದಲಾವಣೆ ಪಕ್ಷದಲ್ಲಿ ಮಾದಿಗೆಗಳು ಸಂಪೂರ್ಣವಾಗಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕೂಡ ಇಡೀ ನಮ್ಮ ಮಾದಿಗರು ಮತ್ತು ಮಾದಿಗರ ಕಾರ್ಯಕರ್ತರು ಸಮಾಜದ ವತಿಯಿಂದ ಇವತ್ತು ಭಾರತದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರನ್ನು ಮತ್ತೊಂದು ಸಲ ಪ್ರಧಾನಮಂತ್ರಿಗಳನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸಿದ್ದೀವಿ. ಹಾಗಾಗಿ ಮಂದಾಕ್ಷ ಮಾದಿಗಳವರು 3ನೇ ತಾರೀಕು ರಾಯಚೂರು ನಗರದಲ್ಲಿ ಲಕ್ಷ್ಮೀದೇವ ಕಲ್ಯಾಣ ಮಂಟಪದಲ್ಲಿ ನಮ್ಮ ಸಮುದಾಯದ ಉದ್ದೇಶಿಸಿ ಮಾತನಾಡಲಿಕ್ಕೆ ಬರ್ತಾ ಇದ್ದಾರೆ. ಇವತ್ತು ಮಾದಿಗ ಸಮಾಜಕ್ಕೆ ಅನ್ಯಾಯವನ್ನು ಮಾಡ್ತಿರುವಂಥ ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ದುಳ್ಳಯ್ಯ ಗುಂಜಳ್ಳಿ, ರಂಜಿತ್ ದಂಡೋರ, ಜಕ್ರಪ್ಪ ಹಂಚಿನಾಳ್, ಹನುಮಂತ ಜುಲುಂಗೇರ, ಅನಿಲ್ ತಲ್ಮಾರಿ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಎಸ್ಎಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್, ಸೇವ್ ಆಫ್ ದ ಸೀಸನ್ ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ, ಫುಲ್ಲಿ ಸೆಂಟ್ರಲೈಸ್ಡ್ ಎಸಿ ಹಾಲ್ಸ್, ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್. ವಿಸಿಟ್ ಶೇಖರ್ ನಗರ್ ಐಬಿ ರೋಡ್ ರಾಯಚೂರ್. ವಿಸಿಟ್ ಎಸ್ಎಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್ ಐಬಿ ರೋಡ್ ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸ್ಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 to 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲೇ ಭೇಟಿ ನೀಡಿ ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್, ಎನ್ಜಿಒ ಕಾಲೋನಿ, ರಾಯಚೂರು. ದ್ವಿತೀಯ ಪಿಯುಸಿ ಪಾಸಾದ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ನಮ್ಮ ಶ್ರೀ ಜ್ಞಾನಗಂಗಾ ಪದವಿ ಮಹಾವಿದ್ಯಾಲಯ 2024-25 ಸಾಲಿಗೆ ಬಿಎ ಮತ್ತು ಬಿಕಾಂಗೆ ಅಡ್ಮಿಷನ್ಸ್ ಪ್ರಾರಂಭವಾಗಿದ್ದು, ಗ್ರಾಮೀಣ ಹಾಗೂ ನಗರ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 1 ವರ್ಷಕ್ಕೆ ಕೇವಲ 4,000 ರೂಪಾಯಿ ಫೀಸ್ ತೆಗೆದುಕೊಂಡು ಪ್ರವೇಶ ನೀಡಲಾಗುವುದು. ಅಲ್ಲದೆ ಹಾಸ್ಟೆಲ್ ಸೌಲಭ್ಯ, ವಿದ್ಯಾರ್ಥಿಗಳ ವೇತನ ಸೌಲಭ್ಯ, ಬಸ್ ಸೌಲಭ್ಯ, ಲೈಬ್ರರಿ ಪುಸ್ತಕಗಳ ಸೌಲಭ್ಯ, ಇನ್ನಿತರ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಎಲ್ಲಾ ರೀತಿಯ ಸೌಲಭ್ಯ ಮತ್ತು ಸಹಕಾರವನ್ನು ನೀಡಲಾಗುವುದು. ಅಲ್ಲದೆ 100% ಫಲಿತಾಂಶ ನೀಡಲಾಗುವುದು. ಇದರಲ್ಲಿ ನಿಮಗೆ ಯಾವುದೇ ರೀತಿಯ ಅನುಮಾನ ಬೇಡ. ನಗರ ಹಾಗೂ ಗ್ರಾಮೀಣ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ಸೌಲಭ್ಯದ ಸಹಾಯವನ್ನು ಪಡೆಯಲು ತಿಳಿಸಿದೆ. ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಫ್ರಮ್ June 1st week. ಕೇವಲ 100 ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶ ಅವಕಾಶ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9116-1389-89-8409-87-2999. ವಿದ್ಯಾರ್ಥಿನಿಯರಿಗೆ 50% ಪ್ರವೇಶಗಳು ಕಾಯ್ದಿರಿಸಲಾಗಿದೆ. ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್, ಎನ್ಜಿಒ ಕಾಲೋನಿ, ರಾಯಚೂರು.
ಶ್ರೀ ಭಾಗ್ಯ ಅಮ್ಯೂಸ್ಮೆಂಟ್ ಪಾರ್ಕ್, ಶಿವಪುರ ಕ್ಯಾಂಪ್, ಮೋಕಾ ರಸ್ತೆ, ಬಳ್ಳಾರಿ. ಬನ್ನಿ, ಬಳ್ಳಾರಿಯಲ್ಲಿ ನೀವೆಂದು ಸವಿಯಲಾರದ ಮನರಂಜನೆಯ ಅನುಭವವನ್ನು ಪಡೆಯಿರಿ. ಬಳ್ಳಾರಿ ನಗರದಿಂದ 10 ಕಿಲೋಮೀಟರ್ ದೂರದಲ್ಲಿ ಚಿಕ್ಕ ಮಕ್ಕಳಿಂದ ವಯಸ್ಕರವರೆಗೆ 14 ವಿವಿಧ ಬಗೆಯ ರೈಡ್ಗಳು, ಟಿಲ್ಟಿಂಗ್ ಬಕೆಟ್, ಪ್ಲೇಪೆನ್, ರೈನ್ ಡ್ಯಾನ್ಸ್, ಪೆಂಡುಲಂ, ಸ್ಪೀಡ್ ರೈಡ್, ಮಲ್ಟಿಲೈನ್, ಸ್ಪೈರಲ್ ಓಪನ್ ಅಂಡ್ ಕ್ಲೋಸ್, ರೋಪ್ ಅಂಡ್ ರೈಡ್ ಗೇಮ್ಗಳು ಮತ್ತು ಚಿಕ್ಕ ಮಕ್ಕಳಿಗಾಗಿ ಹಾಗೂ ಮಹಿಳೆಯರಿಗಾಗಿ ಪ್ರತ್ಯೇಕ ಸ್ವಿಮ್ಮಿಂಗ್ ಪೂಲ್ಗಳು ಇರುತ್ತವೆ. ಫಿಲ್ಟರ್ ಮಾಡಿದ ನೀರನ್ನು ಮಾತ್ರ ಉಪಯೋಗಿಸಲಾಗುತ್ತದೆ. ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ಸ್, ಲಾಕರ್ ಮತ್ತು ಪ್ಯೂರ್ ವೆಜಿಟೇರಿಯನ್ ಫುಡ್ ಸೌಲಭ್ಯವಿರುತ್ತದೆ. ಹುಟ್ಟುಹಬ್ಬ, ಕಂಪನಿಗಳ ಮೀಟಿಂಗ್ಗಳಿಗಾಗಿ ಇನ್ನಿತರ ಕಾರ್ಯಕ್ರಮಗಳಿಗೆ 500ಕ್ಕೂ ಹೆಚ್ಚು ಜನರ ಸಾಮರ್ಥ್ಯದ ಫಂಕ್ಷನ್ ಹಾಲ್, ವಾಹನಗಳ ನಿಲುಗಡೆಗಾಗಿ ವಿಶಾಲವಾದ ಸ್ಥಳ ಇರುತ್ತದೆ. ಪ್ರತಿದಿನ 10:30 ಸಂಜೆ 5 ಗಂಟೆಯವರೆಗೆ ಹಿಂದೆ ಭೇಟಿ ನೀಡಿ. ಶ್ರೀ ಭಾಗ್ಯ ಅಮ್ಯೂಸ್ಮೆಂಟ್ ಪಾರ್ಕ್, ಶಿವಪುರ ಕ್ಯಾಂಪ್, ಮೋಕಾ ರಸ್ತೆ, ಬಳ್ಳಾರಿ. KTB Jewel Palace. Shop with confidence, compare making charges and get the best value for your money. Visit KTB Jewel Palace, Udayanagar, Station Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelers available. Visheshavagi Bangarada Abharanagalada Namalli. ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-5353-00. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್ಸ್. ಬೇಸಿಗೆ ತರಬೇತಿ ನೀಡುತ್ತಿರುವ ರಾಯಚೂರಿನ ಏಕೈಕ ತರಬೇತಿ ಕೇಂದ್ರ ಚಾಲುಕ್ಯ ಟ್ಯುಟೋರಿಯಲ್ಸ್. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ವಿಷಯಗಳು ಕಠಿಣವಾಗಿವೆಯೇ? ಹಾಗಾದರೆ ಹಿಂದೆ ಸಂಪರ್ಕಿಸಿ ಚಾಲುಕ್ಯ ಸಮ್ಮರ್ ಕ್ಲಾಸ್ ನಲ್ಲಿ ಪ್ರವೇಶ ಪಡೆಯಿರಿ. ಕೋಚಿಂಗ್ ಡ್ಯೂರೇಷನ್ 2nd to 30th May. ಸ್ಟೇಟ್ ಅಂಡ್ CBSE ಸಿಲೆಬಸ್. ಸಬ್ಜೆಕ್ಟ್ ಸೈನ್ಸ್, ಮ್ಯಾಥ್ಸ್ ಅಂಡ್ ಇಂಗ್ಲಿಷ್. ಟೀಚಿಂಗ್ ಮೀಡಿಯಂ ಕನ್ನಡ ಅಂಡ್ ಇಂಗ್ಲಿಷ್. ಆತ್ಮೀಯ ಪಾಲಕರೇ, 4 ಮತ್ತು 5ನೇ ತರಗತಿ ಓದುತ್ತಿರುವ ನಿಮ್ಮ ಮಕ್ಕಳಿಗಾಗಿ ಸೈನಿಕ, ನವೋದಯ, ಕಿತ್ತೂರು ವಸತಿ ಶಾಲೆಗಳ ತರಬೇತಿ ನೀಡಲಾಗುವುದು. ಸ್ಪೆಷಲ್ ಸಮ್ಮರ್ ಕ್ಯಾಂಪ್ ಫಾರ್ 4 to 10 year ಕಿಡ್ಸ್. ವಿಶೇಷತೆಗಳು: ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ಬೋಧನೆ, ಫ್ರೀ ಸ್ಮಾರ್ಟ್ ಸ್ಪೋಕನ್ ಇಂಗ್ಲಿಷ್, 100% ರಿಸಲ್ಟ್. ಅಡ್ಮಿಷನ್ ಸ್ಟಾರ್ಟೆಡ್, ಎನ್ರೋಲ್ ಯುವರ್ ನೇಮ್ ಟುಡೇ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ಸಂಗಮೇಶ್ ಮಂಗಣ್ಣವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS KAS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಸೆಲ್ ನಂಬರ್ 9986107089. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ತುಪ್ಪ. ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಿ ಹ್ಯಾವ್ ಆಫೀಸ್, ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್. ಡೀಲರ್ ಇನ್ ವುಡನ್ ಕಾಟ್, ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ಟೀ ಟೇಬಲ್ಸ್, ಆಫೀಸ್ ಚೇರ್ಸ್, ಸ್ಟೀಲ್ ಅಲ್ಮಾರಿ, ವಾರ್ಡ್ರೋಬ್, ಟಿವಿ ಸ್ಟ್ಯಾಂಡ್ಸ್, ಗ್ಲಾಸ್ ವಿಯರ್ ಐಟಮ್ಸ್, ಸ್ಲೀಪ್ ವೆಲ್ ಪ್ರಾಡಕ್ಟ್ಸ್, ಡ್ಯಾಮ್ರೋ, ಸೆಲ್ಲೋ ಚೇರ್ಸ್, ಸುಪ್ರೀಂ ಸೋಫಾ ಸೆಟ್, ಡೋಕೋ ಸ್ಟೈಲ್ ಫರ್ನಿಚರ್ಸ್, ಶ್ರೀ ಸ್ಟೀಲ್ ಫರ್ನಿಚರ್ಸ್.
ಫಾರ್ ಮೋರ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರ್ ಮೊಬೈಲ್ ನಂಬರ್ 9880240955 9880240956 8892589596 ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, ಡಿಸ್ಕವರ್ 150 DTSI ಅಂಡ್ ಆಲ್ ಟೈಪ್ಸ್ ಆಫ್ ಡಿಸ್ಕವರ್ ಬೈಕ್ಸ್ ಅವೈಲಬಲ್. Visit beside Ganj Kalyana Mantap, Ganj Road, Raichur. Mobile 888-446-0181. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಲೋಕಸಭೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಸಭೆ May 2 ಮಧ್ಯಾಹ್ನ 2:30 ನಗರದ ವಾಲ್ಕಟ್ ಮೈದಾನದಲ್ಲಿ ನಡೆಯಲಿದ್ದು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನಗರಕ್ಕೆ ಆಗಮಿಸಲಿದ್ದಾರೆ ಎಂದು ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜ್ ಹೇಳಿದರು. ಲೋಕಸಭೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಸಭೆ May 2 ಮಧ್ಯಾಹ್ನ 2:30 ನಗರದ ವಾಲ್ಕಟ್ ಮೈದಾನದಲ್ಲಿ ನಡೆಯಲಿದ್ದು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನಗರಕ್ಕೆ ಆಗಮಿಸಲಿದ್ದಾರೆ ಎಂದು ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜ್ ಹೇಳಿದರು. ಅವರು ಇಂದು ನಗರದ ವಾಲ್ಕಟ್ ಮೈದಾನದಲ್ಲಿ ಪ್ರಚಾರ ಸಭೆ ಸಿದ್ದತೆ ಪರಿಶೀಲಿಸಿದ ಬಳಿಕ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಲೋಕಸಭೆ ಕ್ಷೇತ್ರ ವ್ಯಾಪ್ತಿಯ ಶಾಸಕರು, ಜನಪ್ರತಿನಿಧಿಗಳು, ಪಕ್ಷದ ಮುಖಂಡರು, ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯ ಮುಖಂಡರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಸುಮಾರು 35,000 ಜನರು ಭಾಗವಹಿಸಲಿದ್ದಾರೆ. 20,000 ಆಸನ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದರು. ಲೋಕಸಭೆ ಕ್ಷೇತ್ರ ವ್ಯಾಪ್ತಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಚಾರ ಕೈಗೊಳ್ಳಲಾಗಿದ್ದು, ಜನರಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕಳೆದ 2 ಲೋಕಸಭೆ ಚುನಾವಣೆಗಿಂತ ಈ ಬಾರಿ ಕ್ಷೇತ್ರದಲ್ಲಿ ಭಿನ್ನವಾದ ವಾತಾವರಣ ಇದೆ ಎಂದರು. ಆಡಳಿತದಲ್ಲಿ ಅನುಭವ ಹೊಂದಿರುವ ಮತ್ತು ಈ ಭಾಗದ ಸಮಸ್ಯೆಗಳ ಬಗ್ಗೆ ಅರಿವಿರುವ ಅಭ್ಯರ್ಥಿಯನ್ನು ಪಕ್ಷದ ಹೈಕಮಾಂಡ್ ಕಣಕ್ಕಿಳಿಸಿದೆ. ಹೊರ ಜಿಲ್ಲೆಯವರೆಂಬುದು ಕೇವಲ ಬಿಜೆಪಿಯವರ ಆರೋಪ. ಹೊರಗಿನ ಜಿಲ್ಲೆಯವರು ಮತ್ತು ಸ್ಥಳೀಯರು ಎಂಬುವ ಪ್ರಶ್ನೆ ಉದ್ಭವಿಸುವುದಿಲ್ಲ. ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಎಐಸಿಸಿ ಸಮರ್ಥ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದು ಪಕ್ಷದ ಅಭ್ಯರ್ಥಿ ಗೆಲುವು ಸಾಧಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣ ಕುರಿತು ಪ್ರತಿಕ್ರಿಯಿಸಿದ ಅವರು, ಈ ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕರ ಕೈವಾಡ ಇಲ್ಲ. ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಮನಸ್ಸಿಗೆ ಬಂದಂತೆ ಮಾತನಾಡುತ್ತಾರೆ. ನನ್ನ ಮಗ ಎಂದು ಹೇಳುತ್ತಿದ್ದವರು ಇಂದು ನನಗೆ ಸಂಬಂಧ ಇಲ್ಲ ಎನ್ನುತ್ತಿದ್ದಾರೆ. ಹೀಗಾಗಿ ಎಚ್ಡಿ ಕುಮಾರಸ್ವಾಮಿ ಹಿಟ್ ಅಂಡ್ ರನ್ ಕೇಸ್ ಎಂದು ಟೀಕಿಸಿದರು. ಯುವ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್, ವಿಡಿಯೋ ತಿರುಚಿ ವೈರಲ್ ಮಾಡಲಾಗಿದ್ದು ಇಂತಹವುಗಳಿಗೆ ಜನತೆ ಕಿವಿಗೊಡಬಾರದು ಎಂದರು. ಜಿಲ್ಲೆಗೆ ಏಮ್ಸ್ ತರಲು ಕಾಂಗ್ರೆಸ್ ಪಕ್ಷವು ಬದ್ಧತೆ ಹೊಂದಿದೆ. ಈಗಾಗಲೇ ಮುಖ್ಯಮಂತ್ರಿಗಳು 2 ಬಾರಿ ಕೇಂದ್ರಕ್ಕೆ ಪತ್ರ ಬರೆದು ಜಿಲ್ಲೆಗೆ ಏಮ್ಸ್ ಮಂಜೂರಿಗೆ ಮನವಿ ಮಾಡಿದ್ದಾರೆ. ನಿಯೋಗ ಹೋಗಿ ಮನವಿ ಮಾಡಲಾಗಿದೆ. ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದಲ್ಲಿ ಮೊದಲ ಸಚಿವ ಸಂಪುಟ ಸಭೆಯಲ್ಲಿ ಜಿಲ್ಲೆಗೆ ಏಮ್ಸ್ ಘೋಷಣೆ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಈ ಪ್ರದೇಶದಲ್ಲಿ ಪಟೇಲ್ ಬಾಲ್ಕಟ್ ಜಾಗದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಭೆ ನಡೀತಾ ಇದೆ. ಈ ಪ್ರಚಾರ ಸಭೆಯಲ್ಲಿ ನಮ್ಮ ಅಖಿಲ ಭಾರತೀಯ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಾನ್ ಮಲ್ಲಿಕಾರ್ಜುನ ಖರ್ಗೆಯವರು, ನಮ್ಮ ಯುವ ನೇತಾರರಾಗಿರ್ತಕ್ಕಂಥ ಮಾಜಿ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಅವರು ಮತ್ತು ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಹಾಗೂ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರು, ಅವರ ಜೊತೆಯಲ್ಲಿ ನಮ್ಮ ಕೆಎಚ್ ನಾಯಕರು ಸಚಿವರು, ಭಾಗದ ಎಲ್ಲ ಶಾಸಕರು ಮತ್ತು ಪಕ್ಷದ ಎಲ್ಲ ಹಿರಿಯ ಮುಖಂಡರು, ನಮ್ಮ 8 ಕ್ಷೇತ್ರದ 2 ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಹಾಗೂ 8 ಕ್ಷೇತ್ರಗಳ ಬ್ಲಾಕ್ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಮುಖಂಡರು, ಎಲ್ಲ ಯೂತ್ ಘಟಕಗಳ ಅಧ್ಯಕ್ಷರು ಇವೆಲ್ಲರೂ ಸಹಿತ ಸಭೆಯಲ್ಲಿ ಭಾಗವಹಿಸ್ತಾರೆ. 21 ತಾರೀಕು
ಈ ಕ್ಷೇತ್ರ ಸಂಬಂಧಪಟ್ಟಿರ್ತಕ್ಕಂಥ ಸ್ವಯಂಭೂ ಹಾಗೂ ಯಾದಗಿರಿಯಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ. ಆ ಕಾರ್ಯಕ್ರಮಗಳಲ್ಲಿ ಸಣ್ಣ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವತ್ತು ಅಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಈಗಾಗಲೇ 11 ಗಂಟೆಗೆ ಸುಪ್ರತ ಜ್ಯೋತಿಗಲ್ ಗ್ರಾಮದಲ್ಲಿ ಮತ್ತು 3 ಗಂಟೆಗೆ ಯಾದಗಿರಿಯಲ್ಲಿ ಎರಡು ಕಡೆ ಇವತ್ತು ಪ್ರಚಾರ ನಡೀತಾ ಇದೆ. ಹಾಗಾಗಿ ಆ 3 ಕ್ಷೇತ್ರದ ಜನರು ಈ ಭಾಗಕ್ಕೆ ನಾಳೆ ಬರಲಿಕ್ಕೆ ಅವಕಾಶ ಆಗ್ತದೆ. ಬಾಬಾ ಪಕ್ಷದ ಮುಖಂಡರು, ಉಪದೇಶಕರು ಮತ್ತು ಜನರು ಮಾತನಾಡಿದಲ್ಲಿ ಭಾಗವಹಿಸಲಿದ್ದಾರೆ. ನಾಳೆ ಸುಮಾರು 2:30 ಗಂಟೆಗೆ ಅವರು ಇಲ್ಲಿ ಬರೋದಿದೆ. ಮಧ್ಯಾಹ್ನ ಅಲ್ಲಿಂದ 5 ಗಂಟೆವರೆಗೂ 5:30 ತನಕ ಕಾರ್ಯಕ್ರಮ ನಡೀಲಿಕ್ಕೆ ಅವಕಾಶ ಇದೆ. ಹಾಗಾಗಿ ತಮ್ಮ ಮುಖಾಂತರ ಈ ಕ್ಷೇತ್ರದ ಎಲ್ಲ ಮತದಾರರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ವಿನಂತಿ ಮಾಡ್ತಾ ಇದ್ವಿ. ಮತ್ತು ಸುಮಾರು 30,000 ಜನರು ವ್ಯವಸ್ಥೆಯಲ್ಲಿಕ್ಕೆ ಒಂದು ಅವಕಾಶ ಇದೆ. ಈಗ 17,000 ರಿಂದ 20,000 ಚೇರ್ಸ್ ಆಗ್ತಾ ಇದ್ದೀವಿ. 70,000 ಸ್ಕ್ವೇರ್ ಫೀಟ್ನಲ್ಲಿ ನಾವು ಪೆಂಡಲ್ ಆಗ್ತಾ ಇದ್ವಿ. ಸೊ ಅದ್ರ ಜೊತೆಯಲ್ಲಿ ಮತ್ತು ಜನರು ಸೂಚನೆಗಳಲ್ಲಿ ಕೊಟ್ಟರೆ 30,000 ಕ್ಕಿಂತ ಮಿನಿಮಮ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇದು ನಾಳೆ ನಮ್ಮ ಪ್ರಚಾರ ಸಭೆಯ ಉದ್ದೇಶ. ಯಾವ ನಂತರ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಆ ಭಾಗದಲ್ಲಿ ಮತ್ತು ಎಲ್ಲ ಕ್ಷೇತ್ರಗಳು 8 ಕ್ಷೇತ್ರಗಳಲ್ಲಿ ಕಳೆದ ಉತ್ತರ ಆಗಿದ್ದ ದಿವಸದಿಂದ ಎಲ್ಲ ಕ್ಷೇತ್ರಗಳಿಗೆ ನಮ್ಮ ಅಭ್ಯರ್ಥಿ ಪ್ರಚಾರ ಮಾಡ್ತಾ ಇದ್ದಾರೆ. ಮತ್ತು ಅಲ್ಲಿರ್ತಕ್ಕಂಥ ನಮ್ಮ ಶಾಸಕರಿರ್ಬೋದು, ಅಲ್ಲಿರ್ತಕ್ಕಂಥ ನಮ್ಮ ಪಕ್ಷ ಪದಾಧಿಕಾರಿಗಳಿರ್ಬೋದು ಬಹಳ ಉತ್ಸಾಹದಿಂದ ಎಲ್ಲ ಕಡೆ ಎಲ್ಲ ಹೋಬಳಿ ಮಟ್ಟಗಳಲ್ಲಿ ಸಹಿತ ನಮ್ಮ ಸಭೆಗಳೆಲ್ಲ ಹೋಗಿದೆ. ಸೊ ಇದು ಸಭಾ ಆದಂಥ 3-4 ಐದು ನಾವು ಎಲ್ಲ ನಮ್ಮ 8 ಕ್ಷೇತ್ರಗಳಲ್ಲಿ ನಮ್ಮ ಕಾರ್ಯಕರ್ತರು, ನಾಯಕರು, ನಮ್ಮ ಶಾಸಕರು ಎಲ್ಲರೂ ಸಹಿತ ನಾವು ನಮ್ಮ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಬೂತ್ಗಳಲ್ಲಿ ಇರುವಂಥ ಒಂದು ನಿರ್ಧಾರ ಈಗಾಗಲೇ ಜಿಲ್ಲಾ ಕಾಂಗ್ರೆಸ್ ಸಚಿವರು ನಾವು ಕುರಿತು ಮಾತನಾಡಿದ್ವಿ. ಆ ದಿಶೆಯಲ್ಲಿ 3, 4, 5, 6, 7 5 ದಿನ ಎಲ್ಲ ನಾಯಕರು, ಎಲ್ಲ ಕಾರ್ಯಕರ್ತರು, ಎಲ್ಲ ಪದಾಧಿಕಾರಿಗಳು, ಬೂತ್ ಕಮಿಟಿ ಮೆಂಬರ್ಸು, ಡೇಲಿ ಏಜೆನ್ಸಿ ಎಲ್ಲರೂ ನಾವು ಆಯಾ ಬೂತ್ಗಳಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಪ್ರಚಾರ ಮಾಡತಕ್ಕಂಥದ್ದು, ಪಟ್ಟಣ ಪ್ರದೇಶದಲ್ಲಿ ವಾರ್ಡ್ಗಳಲ್ಲಿ ನಗರಸಭಾ ಸದಸ್ಯರು, ಪಟ್ಟಣ ಪಂಚಾಯತ್ ಸದಸ್ಯರು ಎಲ್ಲರೂ ಸಹಿತ ಯಾರ್ಯಾರು ಜಾಗ ಬರ್ತಿದ್ರು ಆ ಜಾಗದಲ್ಲಿ ಅವರು ಕೆಲಸ ಮಾಡುವಂಥ ಪ್ರಯತ್ನ ಮಾಡ್ತಾ ಇದೆ. ಇವತ್ತು ಅತ್ಯಂತ ಉತ್ತಮವಾದಂಥ ಒಂದು ವಾತಾವರಣ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿರ್ಮಾಣ ಆಗಿದೆ. ನಾವು ಅನೇಕ ಎಲೆಕ್ಷನ್ಗಳು, ಲೋಕಸಭಾ ಎಲೆಕ್ಷನ್ಗಳು ಬಂದ್ವಿ, ಆದರೆ ಈ ರೀತಿಯಾದಂಥ ವಾತಾವರಣ ಹಿಂದಿನ ಒಂದು 4-5 ಚುನಾವಣೆಗಳಲ್ಲಿ ನಾನು ಕಾಣಲಿಲ್ಲ. ಇವತ್ತೆಲ್ಲರೂ ಜನರು ಎಲ್ಲ ಧರ್ಮದಲ್ಲಿ ಸೇರಿರ್ತಕ್ಕಂಥದ್ದು, ಎಲ್ಲ ವರ್ಗದಲ್ಲಿ ಸೇರಿರ್ತಕ್ಕಂಥದ್ದು ಒಬ್ಬ ಉತ್ತಮ ಅಭ್ಯರ್ಥಿನಿ ಕಾಂಗ್ರೆಸ್ ಪಕ್ಷ ಇವತ್ತು ಈ ಸಾರಿ ಅಭ್ಯರ್ಥಿ ಮಾಡಿದ್ವಿ. ಭಾಳ ಎಜುಕೇಟೆಡ್ ಅಭ್ಯರ್ಥಿ ಮತ್ತು ಈ ಭಾಗದ ಸಮಸ್ಯೆಗಳ ಬಗ್ಗೆ ಭಾಳ ಸಾಕಷ್ಟು ಅರಿವಿರ್ತಕ್ಕಂಥದ್ದು ತಂದಿರೋ ಮಾತುಗಳು ನಮಗೆ ಭಾಳಷ್ಟು ಜನರಿಂದ ಕೇಳಿಬರ್ತಾ ಇದೆ. ಸೊ ಆ ದಿಸೆಯಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಇವತ್ತು ಉತ್ಸಾಹದಿಂದ ಒಗ್ಗಟ್ಟಿನಿಂದ ನಮ್ಮ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ಗದ್ದಲ್ ಮಾತನಾಡಿ, ಮೇ 2ರಂದು ನಡೆಯುವ ಪ್ರಚಾರ ಸಭೆಗೆ ಅಗತ್ಯ ಸಿದ್ಧತೆಯನ್ನು ಕೈಗೊಳ್ಳಲಾಗಿದೆ. ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರ ಹಾಗೂ ಯಾದಗಿರಿ ಜಿಲ್ಲೆಯಿಂದ ಪಕ್ಷದ ಸಾವಿರಾರು ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಕಾಂಗ್ರೆಸ್ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಪರ ಪ್ರಚಾರಕ್ಕೆ ಹೋದ ಸಂದರ್ಭದಲ್ಲಿ ಉತ್ಸಾಹದಿಂದ ಜನರು ನಮ್ಮನ್ನು ಬರಮಾಡಿಕೊಂಡು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಖಚಿತ ಎಂದರು. ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು ಜಿಲ್ಲೆಯಲ್ಲಿ 80%-90% ಜನರನ್ನು ತಲುಪಿವೆ. ಎಐಸಿಸಿ ನೀಡಿದ ಗ್ಯಾರಂಟಿ ಕಾರ್ಡ್ಗಳನ್ನು ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ ಮತದಾರರ ಮನೆಗೆ ತಲುಪಿಸುವ ಮೂಲಕ ಜನರಲ್ಲಿ ಮತಯಾಚನೆ ಮಾಡುತ್ತಿದ್ದು ಉತ್ತಮ ಸ್ಪಂದನೆ ದೊರೆತಿದೆ ಎಂದರು. ಪ್ರಚಾರ ಸಭೆಗೆ ಸಾವಿರಾರು ಕಾರ್ಯಕರ್ತರು ಭಾಗವಹಿಸುವ ಮೂಲಕ ಯಶಸ್ವಿಗೊಳಿಸಬೇಕೆಂದರು. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ನಮ್ಮ ರಾಷ್ಟ್ರದ ಯುವ ನಾಯಕರು, ನಮ್ಮ ನೇತಾರರಾದಂಥ ರಾಹುಲ್ ಗಾಂಧೀಜಿಯವರು ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರು, ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರು ಎಲ್ಲರೂ ಕೂಡ ಇವತ್ತು ನಾಳೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ನಮ್ಮ ರಾಯಚೂರು ಜಿಲ್ಲೆಗೆ ಆಗಮಿಸ್ತಿದ್ದಾರೆ. ಹಾಗಾಗಿ ಪೂರ್ವ ಸಿದ್ಧತೆ ಇದೆ.
ಈಗಾಗಲೇ ನಮ್ಮೆಲ್ಲ ಜಿಲ್ಲೆಯ ಶಾಸಕರು ನಾವೆಲ್ಲರೂ ಸೇರಿ ಅಪ್ಪಾಯಿ ಶಂಕರ ಸಾಗರ ಸೇರಿ ಎಲ್ಲರೂ ಸೇರಿ ಇವತ್ತು ಸಿದ್ಧತೆಗಳನ್ನು ಮಾಡಿದ್ದೀವಿ ಮತ್ತು ಏನಿವತ್ತು ನಾಲ್ಕು ವಿಧಾನಸಭಾ ಕ್ಷೇತ್ರದಿಂದ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರು ಕೂಡ ಉತ್ಸಾಹದಲ್ಲಿ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸುಮಾರು 32-35 ಸಾವಿರ ತನಕ ಭಾಗವಹಿಸುವಂಥ ಅವಕಾಶಗಳಿದೆ. ಈಗಾಗಲೇ ಗ್ರಾಮೀಣ ಪ್ರದೇಶದಲ್ಲಾಗಿರ್ಬೋದು ಎಲ್ಲ ಕ್ಷೇತ್ರದಲ್ಲಿ ನಾವು ಅಭ್ಯರ್ಥಿ ಜೊತೆಗೆ ಹೋದಂಥ ಸಂದರ್ಭದಲ್ಲಿ ಉತ್ಸಾಹದಿಂದ ಸಾವಿರಾರು ಜನರು ಭಾಗವಹಿಸುವ ಮುಖಾಂತರ ನಮ್ಮ ತಾಯಿಯಂದರು ಮತ್ತು ಸೋದರಿಯನ್ನು ಬರುವಂಥದ್ದು ನೋಡಿದ್ರೆ ಇವತ್ತು ನಮ್ಮ ಪಕ್ಷಕ್ಕೆ ಇವತ್ತು ಜಯಿಸಿಲಾಗೋದಕ್ಕೆ ಯಾವುದೇ ತೊಂದರೆ ಇಲ್ಲ. ಹಾಗಾಗಿ ನಮ್ಮ ಅಭ್ಯರ್ಥಿ ಕೂಡ ಗೆಲ್ಲುವುದು ಖಚಿತ. ಆ ರೀತಿಯಾಗಿ ಇವತ್ತು ವಾತಾವರಣ ಇದೆ. ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಅವರ ನೇತೃತ್ವದಲ್ಲಿ 5 ಗ್ಯಾರಂಟಿಗಳನ್ನು ಜೊತೆಗೆ ಇವತ್ತು ಗ್ರಾಮೀಣ ಪ್ರದೇಶದ ಜನರ ಮನೆಬಾಗಿಲಿಗೆ ನಮ್ಮ ಕಾರ್ಯಕರ್ತರು ಹೋಗಿ ಮುಟ್ಟಿಸುವಂಥದ್ದು ಮತ್ತು 5 ಗ್ಯಾರಂಟಿಗಳನ್ನು ಈಗೇನು ನಮ್ಮ ಕೇಂದ್ರ ಸರ್ಕಾರ ಬಂದ ತಕ್ಷಣ 5 ಗ್ಯಾರಂಟಿ ಕಾರ್ಡ್ಗಳನ್ನು ಕೂಡ ನಾವು ಮನೆ ಮನೆಗೆ ತಲುಪಿಸ್ತಾ ಇದ್ದೀವಿ. ಹಾಗಾಗಿ ನಮಗೆಲ್ಲ ಭರವಸೆ ಇದೆ. ಇವತ್ತು ನಾಳೆ ಕಾರ್ಯಕ್ರಮ ನಡೆಯುವಂಥ ಕಾರ್ಯಕ್ರಮದಲ್ಲಿ ಕೂಡ ಯಶಸ್ವಿಯಾಗ್ತಾಯಿದ್ವಿ ಮತ್ತು ನಮ್ಮ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಸಾಹೇಬರು ಕೂಡ ಈ ಪಾರ್ಲಿಮೆಂಟ್ ಕ್ಷೇತ್ರದಿಂದ ಇವತ್ತು ಗೆಲ್ಲಿಸಿ ಅವ್ರನ್ನ ಪಾರ್ಲಿಮೆಂಟ್ಗೆ ಕಳಿಸುವಂಥ ಕೆಲಸವನ್ನು ನಮ್ಮೆಲ್ಲ ನಾಯಕರು ನನ್ನ ಕಾರ್ಯಕರ್ತರು ಮಾಡ್ತಾ ಇದ್ದೀವಿ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀವಿ. ನಮ್ಮೆಲ್ಲ ಕಾರ್ಯಕರ್ತರು ನಾಳೆಗೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಿಮ್ಮ ಮುಖಾಂತರ ಅಂಕಿ ಸಂಖ್ಯೆಗಳು ಕೂಡ ಈಗಾಗಲೇ ಅಧಿಕಾರಿಗಳು ಮುಂಚಿತವಾಗಿ 90% ಕೂಡ ತಲುಪಿದೆ ಮತ್ತು ನಾವು ಕೂಡ ಅಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಆ ಜನರ ಕೇಳುವಂಥದ್ದು ಕೇವಲ ಒಂದು 5-6% ಒಂದು ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ಗಳು ಮತ್ತು ಇರುವಂಥ ಮಾಹಿತಿಗಳನ್ನು ನಾನು ಅದನ್ನು ತಿಳಿಸ್ಬೇಕಾದ್ರೆ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ನಾವು ಜಾಸ್ತಿಯಾಗಿ ಓಡಾಡ್ತಾ ಇದ್ವಿ ಮತ್ತು ಜಿಲ್ಲೆಯಲ್ಲಿ 89-90% ಇವತ್ತು ತಲುಪಿದೆ. ಎಲ್ಲ 5 ಯೋಜನೆಗಳನ್ನು ತಲುಪ್ತಾ ಇದೆ. ಇನ್ನೊಂದು 60% ಟೆಕ್ನಿಕಲ್ ರೀಸನ್ ಇಂದ ಮಾತ್ರ ತಲುಪಿಲ್ಲ. ಹಾಗಾಗಿ ಜನರು ಅವರು ಹೇಳುವಂಥದ್ದು ನೋಡಿದ್ರೆ ಉತ್ಸಾಹದಿಂದ ನಮಗೆ ಯೋಜನೆಗಳನ್ನು ಲಾಭ ಆಗಿದೆ ಅಂತ ಹೇಳ್ತೇವೆ. ಅದು ಬಿಜೆಪಿ ಅವರು ಹೇಳುವಂಥದ್ದು ಅವರಿಗೆ ಏನು ಹೊಟ್ಟೆ ಕಿಚ್ಚು ಇದೆ ಏ ಬಡವರಿಗೆ ಕೊಡುವಂತ ಯೋಜನೆಗಳ ಬಗ್ಗೆ ಅವ್ರು ಹೊಟ್ಟೆ ಕಿಚ್ಚು ಅಂತ ಮಾತಾಡ್ತಾರೆ. ನಿದರ್ಶನವಾಗಿ ನಾನು ನನ್ನ ಕ್ಷೇತ್ರದಲ್ಲಿ ಆಗಿರ್ಬೋದು ನಮ್ಮ ಜಿಲ್ಲೆಗಳಲ್ಲಿ ಈಗಾಗಲೇ ಹೇಳಿದ್ವಿ ಉದ್ಘಾಟನೆಗಳು ಮಾಡಿ ತೋರಿಸಿದ್ವಿ. ಇಲ್ಲೆಲ್ಲ ಬಂಗಾರಪ್ಪ ಕೆರೆ ತುಂಬುದಾಗಿರ್ಬೋದು ಒಂದು ಸುಮಾರು 1,500 ಕೋಟಿ ರೂಪಾಯಿಗಳನ್ನು ಇದೇ ಸ್ಟೇಡಿಯಂನಲ್ಲಿ ನಮ್ಮ ಉದ್ಘಾಟನೆ ಆಗಿದೆ. ನಮ್ಮ ನಾಯಕರು ಬಂದಿದ್ರು ಮತ್ತು ಈಗಾಗಲೇ ನಮ್ಮ ನಮ್ಮ ದೇವಸ್ಥಾನಗಳಿಗೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 22.5 ಕೋಟಿ ರೂಪಾಯಿಗಳನ್ನು ಈ ದೇವಸ್ಥಾನಗಳಿಗೆ ಅಪ್ರೂವಲ್ ಆಗಿದೆ, ಚರ್ಚ್ಗಳಿಗಾಗಿದೆ, ಮಸೀದಿ ಮತ್ತು ದರ್ಗಾಗಳಿಗೆ ಆಗಿದೆ ಮತ್ತು ಹೊಸ ಲಿಫ್ಟ್ ಇರಿಗೇಷನ್ಗಳು ಪ್ರಾರಂಭ ಆಗಿವೆ. ಅದೇ ರೀತಿಯಾಗಿ ಎಲ್ಲ ಕ್ಷೇತ್ರ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಇನ್ನು ಬಹಳಷ್ಟು ಲೀಡರು ನಾಳೆ ಇಲ್ಲಿ ಬರುವರಿದ್ದಾರೆ. ಕಾರ್ಯಕರ್ತರಲ್ಲಿ ಬಹಳ ಉತ್ಸಾಹ ಇದೆ. ಎಲ್ಲ 4 ದಿಕ್ಕಿನಿಂದ ಜನಗಳು ಇಲ್ಲಿ ಬರ್ತಾರೆ. ಕಾರ್ಯಕ್ರಮ ಅತಿ ಯಶಸ್ವಿ ಆಗ್ತದೆ ಅಂತ ನನ್ನ ಭಾವನೆ. ನಾನು ತಮ್ಮ ಮೂಲಕ ಎಲ್ಲರಿಗೆ ಪ್ರಾರ್ಥನೆ ಮಾಡ್ತೀನಿ, ಕಾರ್ಯಕ್ರಮದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿ ಮತ ಪಂಥ ಭೇದ ಇಲ್ಲದ ಪಕ್ಷ, ಎಲ್ಲರ ಪಕ್ಷ ಇದು. ನಮ್ಮಲ್ಲಿ ಯಾವ ಭೇದ ಭಾವ ಇಲ್ಲ, ಹಿಂದೂ ಮುಸಲ್ಮಾನ್ ಯಾವ ನಾವು ಇದುವರೆಗೂ ಮಾಡಿಲ್ಲ, ಯಾವಾಗ ಮುಂದೆ ಮಾಡಂಗಿಲ್ಲ. ಒಂದೇ ಪಕ್ಷ ದೇಶನ ಕಾಪಾಡೋದು ಕಾಂಗ್ರೆಸ್ ಪಕ್ಷ ಮಾತ್ರ. ಅದಕ್ಕೋಸ್ಕರ ತಾವು ತಮ್ಮಲ್ಲಿ ಎಲ್ಲರಲ್ಲಿ ಕಳಕಳಿ ವಿನಂತಿ, ಎಲ್ಲರೂ ನಾಳೆ ಅಸಿ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ ಆಗಮಿಸ್ತಿರ್ತಕ್ಕಂಥ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಆಮೇಲೆ ಯುವ ನಾಯಕರು ಆದಂಥ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಸಾಹೇಬರು, ಆಮೇಲೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು, ಅವರ ಜೊತೆಯಲ್ಲಿ ಅನೇಕ ಮಂತ್ರಿ ರಾಯಚೂರು ಮತ್ತು
ಯಾದಗಿರಿ ಜಿಲ್ಲೆಯ ಎಲ್ಲ ಮಂತ್ರಿಗಳು, ಶಾಸಕರು ಹಾಗೂ ಸುತ್ತಮುತ್ತಲಿನಿಂದ ಬರ್ತಕ್ಕಂಥ ಎಲ್ಲ ಮಂತ್ರಿಗಳು ಕೂಡ ಈ ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ಸಭೆಯಲ್ಲಿ ತಮ್ಮ ಮುಖಾಂತರ ನಮ್ಮ ಎರಡು ಜಿಲ್ಲೆಯ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ತಾವೆಲ್ಲರೂ ಬಂದು ಕೂಡ ಯಶಸ್ವಿ ಮಾಡಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ತಾವು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ಕೋರಿಕೊಳ್ಳುತ್ತಾ ತಮ್ಮ ಭಾಷಣ ಈ ಸಂದರ್ಭದಲ್ಲಿ ಮಾನವಿ ಶಾಸಕ ಹಂಪಯ್ಯ ನಾಯಕ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಿ ಬಸವರಾಜ್ ರೆಡ್ಡಿ, ಕಾಂಗ್ರೆಸ್ ಮುಖಂಡರಾದ ಪಾರಸ್ಮಲ್ ಸುಕಾಣಿ, ಕೆ ಶಾಂತಪ್ಪ, ಆಡಿ ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ, ಜಿ ಶಿವಮೂರ್ತಿ, ಅಮರೇಗೌಡ ಅಂಚನಾಡ್, ರುದ್ರಪ್ಪ ಅಂಗಡಿ, ಶ್ರೀಕಾಂತ್ ರಾವ್ ವಕೀಲ್, ದೇವಣ್ಣ ನಾಯಕ್, ತಾಯಣ್ಣ ನಾಯಕ್, ನಿರ್ಮಲಾ ಬೆಣ್ಣೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇವರಿಗೆ ಮಾನಸಿಕ ಹಿಂಸೆ ನೀಡಿರುವ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಿ ಬಿಜೆಪಿ ನೇತೃತ್ವದ ಎನ್ಡಿಎ ಪಕ್ಷಗಳಿಗೆ ಬೆಂಬಲಿಸಲು ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಧರಿಸಿದೆ ಎಂದು ಪಕ್ಷದ ರಾಜ್ಯಾಧ್ಯಕ್ಷ ಮಾರುತಿರಾವ್ ಜಂಬಗ ಹೇಳಿದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇವರಿಗೆ ಮಾನಸಿಕ ಹಿಂಸೆ ನೀಡಿರುವ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಿ ಬಿಜೆಪಿ ನೇತೃತ್ವದ ಎನ್ಡಿಎ ಪಕ್ಷಗಳಿಗೆ ಬೆಂಬಲಿಸಲು ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ನಿರ್ಧರಿಸಿದೆ ಎಂದು ಪಕ್ಷದ ರಾಜ್ಯಾಧ್ಯಕ್ಷ ಮಾರುತಿರಾವ್ ಜಂಬಗ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, 1946ರಲ್ಲಿ ಬಾಂಬೆ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಡಾ ಬಿಆರ್ ಅಂಬೇಡ್ಕರ್ ಸೋಲಿಗೆ ಕಾಂಗ್ರೆಸ್ ಕಾರಣವಾಯಿತು. 1952 ಮತ್ತು 1954ರಲ್ಲಿಯೂ ಲೋಕಸಭಾ ಉಪಚುನಾವಣೆ ಸ್ಪರ್ಧಿಸಿದಾಗಲೂ ಅಂಬೇಡ್ಕರ್ ಅವರನ್ನು ಕಾಂಗ್ರೆಸ್ ಸೋಲಿಸಿತು. ಅನೇಕ ಹಂತದಲ್ಲಿ ಹಿಂಸೆ ನೀಡಿದ ಕಾಂಗ್ರೆಸ್ 60 ವರ್ಷ ಆಡಳಿತ ನಡೆಸಿದರೂ ಸಂವಿಧಾನ ಆಶಯಗಳನ್ನು ಈಡೇರಿಸದೆ ಅಸ್ಪೃಶ್ಯತೆ ಜೀವಂತವಾಗಿ ಉಳಿಯಲು ಕಾರಣವಾಯಿತು. ಆದರೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಲೇ ನವದೆಹಲಿಯ ಮನೆಯನ್ನು ಮ್ಯೂಸಿಯಂ ಮಾಡಲು ಜಾಗ ಖರೀದಿಸಿ ಅಭಿವೃದ್ಧಿಪಡಿಸಿದೆ. ಮಧ್ಯಪ್ರದೇಶ ಇಂದೂರ ಜಿಲ್ಲೆಯ ಮಾವು ಗ್ರಾಮದ ಅಂಬೇಡ್ಕರ್ ಹುಟ್ಟಿದ ಸ್ಥಳವನ್ನು ಪುನರ್ ನಿರ್ಮಾಣ ಮಾಡಿ ಅಂಬೇಡ್ಕರ್ ನಗರ ಮಾಡಿದ್ದು ಬಿಜೆಪಿ ಸರ್ಕಾರ. ಸಮಾಧಿ ಸ್ಥಳವಾದ ಚೈತನ್ಯ ಭೂಮಿ ಸೇರಿ 5 ಸ್ಥಳಗಳನ್ನು ಅಭಿವೃದ್ಧಿಪಡಿಸಿದೆ. ಆದರೆ ಕಾಂಗ್ರೆಸ್ ಏಕೆ ಸಾಧ್ಯವಾಗಲಿಲ್ಲ ಎಂದು ಪ್ರಶ್ನಿಸಿದರು. ಡಾ ಬಿಆರ್ ಅಂಬೇಡ್ಕರ್ ಇವರೇ ಕಾಂಗ್ರೆಸ್ ಪಕ್ಷವನ್ನು ನಿರ್ಮೂಲನೆ ಮಾಡಲು ಕರೆ ಕೊಟ್ಟಿದ್ದಾರೆ. ಭಾರತ ರತ್ನ ನೀಡುವಾಗಲೂ ಕಾಂಗ್ರೆಸ್ ಕಡೆಗಣಿಸಿದೆ. ಡಾ ಬಿಆರ್ ಅಂಬೇಡ್ಕರ್ ಆಶಯಗಳಿಗೆ ವಿರುದ್ಧವಾಗಿರುವ ಕಾಂಗ್ರೆಸ್ ಸೋಲಿಸಲು ಸಮುದಾಯ ಜನರು ಸಿದ್ಧರಾಗಬೇಕೆಂದರು. ಪತ್ರಿಕಾ ಮಾಧ್ಯಮ ಮುಖಾಂತರ ನಾವು ತಿಳಿಸಪಡಿಸುತ್ತಾ ಈ ಒಂದು ಸುದ್ದಿಗೋಷ್ಠಿಗೆ ಆಗಮಿಸಿರುವಂತಹ ಎಲ್ಲರಿಗೂ ಧನ್ಯವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತೆ ಈ ಒಂದು ವಿಶೇಷವಾಗಿ ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಸಾವಿರದ 1946ರಲ್ಲಿ ಭಾರತ ಸಂವಿಧಾನ ರಚನಾ ಸಮಿತಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಮುಂಬೈ ಪ್ರಾಂತ್ಯದಿಂದ ಆಯ್ಕೆ ಮಾಡಲು ಕಾಂಗ್ರೆಸ್ ಪಕ್ಷ ಅವರನ್ನ ಹೀನಾಯವಾಗಿ ಸೋಲಿಸತಕ್ಕಂಥದ್ದು. ಜೊತೆಗೆ ಹಲವಾರು ವಿಷಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಿವಿಧ ಹಂತಗಳಲ್ಲಿ ಅವಮಾನ ಮತ್ತು ಕಿರುಕುಳ ಕೊಟ್ಟಿರ್ತಕ್ಕಂಥ ಒಂದು ಹಿನ್ನೆಲೆಯಿಂದ ಮುಂಬರುವ ದಿನಗಳಲ್ಲಿ ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಸ್ವಯಂ ಘೋಷಣೆಯೊಂದಿಗೆ ನಾವು ಭಾರತೀಯ ಜನತಾ ಪಕ್ಷ ಮತ್ತು ಎನ್ಡಿಎ ಅಂತಕ್ಕಂಥ ಒಂದು ಒಕ್ಕೂಟಕ್ಕೆ ನಾವು ಬೆಂಬಲವನ್ನು ಸೂಚಿಸಿಕೊಡ್ತಕ್ಕಂಥ ಒಂದು ತೀರ್ಮಾನದೊಂದಿಗೆ ಇವತ್ತು ಪತ್ರಿಕೆಯ ಮುಖಾಂತರ ನಾವು ಇವತ್ತು ನಮ್ಮ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಒಂದು ಇವತ್ತು ಸಂದೇಶವನ್ನು ಕೊಡ್ತಾ ಇದ್ದೀವಿ. ಈ ಒಂದು ಹಿನ್ನೆಲೆ ಇಟ್ಕೊಂಡು ನಾವು ಎನ್ಡಿಎ ಯಾಕೆ ಸಪೋರ್ಟ್ ಮಾಡಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಿಂದ ಕಳೆದ 2014ರಿಂದ ಸುಮಾರು 10 ವರ್ಷಗಳ ಕಾಲ ಈ ದೇಶದ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿರ್ತಕ್ಕಂಥ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ
ಏನೆಲ್ಲ ಗೌರವ ಕೊಟ್ಟಿದ್ದಾರೆ ಅಂತಕ್ಕಂತ ಒಂದು ವಿಷಯವನ್ನು ಇಟ್ಟುಕೊಂಡು ಅವರು ಸನ್ಮಾನ್ಯ ನರೇಂದ್ರ ಮೋದಿ ಅವರು 2014 ಅವರು ಕೇಂದ್ರದಲ್ಲಿ ಸರ್ಕಾರ ಆಡಳಿತ ಮಾಡುವಂತಹ ಸಂದರ್ಭದಲ್ಲಿ 10 ವರ್ಷಗಳ ಕಾಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಾಸ ಮಾಡಿರ್ತಕ್ಕಂತ ನ್ಯೂ ಡೆಲ್ಲಿ ಅಲಿಪುರ್ ರಸ್ತೆಯಲ್ಲಿರ್ತಕ್ಕಂಥ ಮನೆಯನ್ನ ಮತ್ತು ಲಂಡನ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಡಿಗೆ ಇರ್ತಕ್ಕಂಥ ಮನೆಯನ್ನ ಇವೆರಡೂ ಮನೆಗಳನ್ನ ಬಿಜೆಪಿ ಸರ್ಕಾರ ಮೋದಿ ಸರ್ಕಾರ ಅವರು ಬಂದ ಮೇಲೆ ಅವೆರಡೂ ಮನೆಗಳನ್ನ ಖರೀದಿ ಮಾಡಿ ಮ್ಯೂಸಿಯಂ ಅಂಬೇಡ್ಕರ್ ಮ್ಯೂಸಿಯಂ ಮಾಡ್ತಕ್ಕಂಥ ಕಾರ್ಯವನ್ನು ಬಹಳ ಘನದಲ್ಲಿ ಕಾರ್ಯ ಮಾಡಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಅದರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಧ್ಯಪ್ರದೇಶದಲ್ಲಿ ಹುಟ್ಟಿರ್ತಕ್ಕಂಥ ಮಹೂ ಗ್ರಾಮವನ್ನ ಡೆವಲಪ್ಮೆಂಟ್ ಮಾಡಿ ಅಭಿವೃದ್ಧಿ ಮಾಡಿ ಅವ್ರು ಹುಟ್ಟಿರ್ತಕ್ಕಂಥ ಮನೆಯನ್ನ ಸುಮಾರು 200 ಕೋಟಿಗಳಕ್ಕಿಂತ ಹೆಚ್ಚಿಗೆ ಖರ್ಚು ಮಾಡಿ ಅಲ್ಲಿಯೂ ಸಹ ಗ್ರಾಮವನ್ನೇ ಮಹೂ ಗ್ರಾಮವನ್ನೇ ಅಂಬೇಡ್ಕರ್ ನಗರ ಎಂದು ಒಂದು ನಾಮಕರಣ ಮಾಡಿರ್ತಕ್ಕಂಥದ್ದು ನೋಡಿದ್ರೆ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಹಳ ಒಂದು ಗೌರವತವಾದಂತ ಅವರಿಗೆ ಸಲ್ಲಿಸಿದ್ದಾರೆ ಅಂತಕ್ಕಂಥ ಮಾತನ್ನ ಈ ಒಂದು ಪತ್ರಿಕಾ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದ್ರ ಜೊತೆಗೆ ಕಳೆದ ಮಹಾರಾಷ್ಟ್ರದಲ್ಲಿ ದಾದರ್ನಲ್ಲಿ ಇರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಚೈತ್ಯ ಭೂಮಿ ಇದ್ದಾರೆ. ಆ ಚೈತ್ಯ ಭೂಮಿಯನ್ನ ಪಕ್ಷದ ಸಂಸ್ಥಾಪಕ ದೇವಿ ಮಿತ್ರ ಮಾತನಾಡಿ, ಬಿಜೆಪಿಯವರು ಸಂವಿಧಾನ ಬದಲಾಯಿಸುತ್ತಾರೆ ಎಂದು ಕಾಂಗ್ರೆಸ್ ಆರೋಪದಲ್ಲಿ ಹುರುಳಿಲ್ಲ. ಸಂವಿಧಾನವನ್ನು ತಿದ್ದುಪಡಿ ಮಾಡುತ್ತಲೇ ಬಂದಿರುವ ಕಾಂಗ್ರೆಸ್ ಅಸ್ಪೃಶ್ಯತೆ ಜೀವಂತವಾಗಿಡಲು ಕಾರಣವಾಗಿದೆ. 60 ವರ್ಷ ಆಡಳಿತ ಮಾಡಿರುವ ಕಾಂಗ್ರೆಸ್ ಪಕ್ಷ ದಲಿತರಿಗೆ ನ್ಯಾಯ ಕೊಡಲಿಲ್ಲ. ಡಾ ಅಂಬೇಡ್ಕರ್ ಇವರು ಮೀಸಲಾತಿ ಕೇಳಿರಲಿಲ್ಲ, ಬದಲಾಗಿ ಮತದಾನ ಹಕ್ಕು ಕೇಳಿದ್ದರು. ಆದರೆ ಪರಿಶಿಷ್ಟರಿಗೆ ಮತದಾನ ನೀಡಲು ಕಾಂಗ್ರೆಸ್ ನಿರಾಕರಿಸಿತ್ತು. ಬಿಜೆಪಿಯವರು ಸಂವಿಧಾನ ಬದಲಾವಣೆ ಮಾಡುವುದಾಗಿ ಹೇಳಿಲ್ಲ. ಅನೇಕ ಬಾರಿ ಕಾಂಗ್ರೆಸ್ಸಿಗರೇ ಬದಲಾವಣೆ ಮಾಡಿದ್ದಾರೆ. ಸಂವಿಧಾನದಲ್ಲಿ ಇರದೇ ಇರುವ ಜಾತ್ಯತೀತ ಮತ್ತು ಸಮಾಜವಾದವನ್ನು ಸೇರ್ಪಡೆ ಮಾಡಿದ್ದ ಕಾಂಗ್ರೆಸ್ ಮನಸ್ಮೃತಿ ಪುನಃ ಒಪ್ಪಂದ ಸೇರಿದಂತೆ ಎಲ್ಲವನ್ನೂ ಅಧ್ಯಯನ ಮಾಡಿ ಸಂವಿಧಾನ ರಚಿಸಲಾಗಿದೆ. ಸಮಸಮಾಜ ನಿರ್ಮಾಣಕ್ಕೆ ಕಾಂಗ್ರೆಸ್ಸಿಗೆ ಏಕೆ ಸಾಧ್ಯವಾಗಲಿಲ್ಲ ಎಂದು ಪ್ರಶ್ನಿಸಿದರು. ಸುಳ್ಳು ಆರೋಪ ಮಾಡುವ ಮೂಲಕ ಸಮುದಾಯ ಜನರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದರು. ಬಹಳ ಸಂವಿಧಾನ ಆಯಿತು. ಪೂರ್ಣಪಂದಲ್ಲಿ ಆರನೇ ಹಿಂದೂಗಳು ಮತ್ತು ಇವತ್ತು ಸೊಳತೆ ಅಂತ ತಿಂತೀವಿ ನಾವು. ಯಾರು ಸೊಳತವು? ಪೂರ್ಣಪ್ಪ ಸೊಳತವು ಸ್ಪಷ್ಟ ಸಂವಿಧಾನ ಮಾತ್ರ 392 ಈಗ ಬಿಜೆಪಿ ಅವರು ಹೇಳ್ತಾರ ಸಂವಿಧಾನ ಬದಲು ಮಾಡ್ಕೊಂತ. ಬಾಬಾ ಸಾಹೇಬ್ ಹೇಳಿಲ್ಲ ಸಂವಿಧಾನ ಸುಧಾರಿಸ್ತದೆ ಅಂತ. ಯಾಕಂದರೆ ನೀವು ಈಗ ಎಲ್ಲ ಸೊಡ್ಗೆ ಆಗ್ತಾರು ಈಗ ಪ್ರೊಫೆಸರ್ ಲೆಕ್ಚರರ್ಸ್ಗಳು ಪ್ರತಿಯೊಂದು ಪೊಲಿಟಿಷಿಯನ್ಸ್ಗಳು ಕಾಂಗ್ರೆಸ್ ಮಂತ್ರ ಮಾಡ್ತಾರೆ ಕೂತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕಾಂಗ್ರೆಸ್ ಸಿದ್ಧಿಸ್ತಾ ಹೋಗ್ತಾ ಬರ್ತಾರೆ ಸಂಪುಟ 5 ಮತ್ತು 6 ಮತ್ತು ಈ ದೇಶದಲ್ಲಿ ಡೆವಲಪ್ಮೆಂಟ್ ಆಗಬೇಕಾದ್ರೆ ಕಾಂಗ್ರೆಸ್ ಅಲ್ಲಿ ರಿಮೂವ್ ಸಂತಿಸ್ಕೊಂಡ್ರೆ ತುಂಬ ಕಷ್ಟದ ರೆಕಾರ್ಡ್ ಇದೆ. ನೋಡಿ ಅಂದ್ಕೊಂಬ ಹೇಗಾದ್ರೆ ಸಂವಿಧಾನ ಬದಲಾವಣೆ ಮಾಡ್ತಂದ್ರೆ ಯಾಕೆ ಹೇಳ್ತಾರಂದ್ರೆ ಈ ದೇಶದಲ್ಲಿ ಮುಸಲ್ಮಾನರು ಗವರ್ಮೆಂಟ್ ಮಾಡ್ತಾ ಇದ್ದಾರೆ ಅನ್ನೋದು ಯಾರಿಗೂ ಅರ್ಥ ಆಗಿಲ್ಲ. ಸಡ್ಲಿಕ್ಕೆ ಹಾಕ್ತವ್ರಿಗೆ ನೋಡಿ ಸರ್ ಇವ್ರು ಸಡ್ಲಿಕ್ಕೆ ಹಾಕ್ಬಂದ್ರಿ ಒಂದು ಉದಾಹರಣೆ 358 ಮಾಡಿರೋದು ಸಿದ್ದರಾಮಯ್ಯ ರೂಲಿಯಲ್ಲಿ 800 ಮಹಿಳೆ ಅತ್ಯಾಚಾರ ಎಷ್ಟಿರೋ ಈಗ ಸಂವಿಧಾನ ಬದಲಾವಣೆ ಸಂಬಂಧಪಟ್ಟಂತೆ ಆನ್ಸರ್ ಮಾಡಿರಿ. ಬೇಡ ಈ ಸಂವಿಧಾನ ಬದಲಾವಣೆ ಮಾಡೋದವ್ರಿಗೆ ನಿಮ್ಗೆ ಸಪೋರ್ಟ್ ಹೌದು ನಾವು ಸಪೋರ್ಟ್ ಅಂತ ಅದರಲ್ಲಿ ಯಾಕಂತೇಳ್ತೀರಿ ಯಾಕಂತಂದ್ರೆ ಈ ಸಂವಿಧಾನ ಆಯ್ತಲ್ಲ ಮತ್ತೆ ನಿಮ್ಮ ನೀವು ಸಪೋರ್ಟ್ ಮಾಡೋದಾದ್ರೆ ಅಂಬೇಡ್ಕರ್ ಆಶಯಗಳಿಗೆ ವಿರುದ್ಧ ಇಲ್ಲ ನಿಮ್ಗೆ ಗೊತ್ತಿಲ್ಲ ಅದೇ ಅಂಬೇಡ್ಕರ್ ಬಿಜೆಪಿ ಅವರು ಅನುವಾದವನ್ನ ಮಾಡಿ ಅಂತ ಸಿದ್ದಿಲ್ಲ ಸಂವಿಧಾನದಲ್ಲಿ ಅದಕ್ಕೆ ಬಾಬಾ ಸಾಹೇಬ್ 19-22 ಸುಟ್ಟಾಗ್ತಾರೆ. ನಾವು ಮನಸ್ಫೂರ್ತಿ ಸಂವಿಧಾನ ಒಳಗಡೆ ಬಂದು ಯಾವಾಗ 29-30 ನಾವು ಅದು ಒಳಗೆ ಬಂದ್ವಿ. ಏನು ಕ್ಷತ್ರಿಯ ಬ್ರಾಹ್ಮಣ ವಹಿಸ್ಕೃತ ಮತ್ತು ಅಸ್ಪೃಶ್ಯರು ಅದು ವಿಫಲ ಆಗಿಬಿಟ್ಟಿವಿ. ಅದು ಓದ್ಬೇಕು ನೀವು ಸಂವಿಧಾನ ಜಾಹೀರಾತು ಇವತ್ತು ದಲಿತರಿಗೆ ಸಮಾಜ ಸಿಗ್ತದೆ ಏನು ಸಮಾಜ ತಿಳಿಸಿದ ಸಂವಿಧಾನ ಸಮಾಜ ಅಂದರೆ ನೀವು ಕೇಳ್ಬೇಕು ಸಮಾಜ ಕೊಡೋದು ಯಾರು ವಾಟ್ ಈಸ್ ಡೆಮೊಕ್ರಸಿ ಡೆಮೊಕ್ರಸಿ ಅಂದರೆ ಅವಕಾಶ ಕೊಡ್ತಾರ ನೋಡಿ ಕಾಂಗ್ರೆಸ್ನವರು ಏನು ಡೆವಲಪ್ಮೆಂಟ್ ಮಾಡಿದ್ರು 60 ವರ್ಷ ಬಾಬಾ ಸಾಹೇಬ್ ಕೆಲಸ ಕೋಣ ಅಲಿಪುರ ಮನೆಯನ್ನ ಮಾಡ್ತೀವಿ ಅಂತ 60 ವರ್ಷ ಮಾಡಲಿಲ್ಲ ಅವರು ಮನಿ ಡೆವಲಪ್ಮೆಂಟ್ ಮಾಡೋದು ಮನಿ ಡೆವಲಪ್ಮೆಂಟ್ ಮಾಡಿದ್ರೆ
ದಲಿತರ ಅಭಿವೃದ್ಧಿಗಾಗಿ ಅಥವಾ ದೇಶದ ಅಭಿವೃದ್ಧಿಗೆ ಮಾಡಿ ನಮ್ಮ ಮೋದಿ ಏನ್ ಕೊಡುಗೆ, 10 ವರ್ಷದಲ್ಲಿ ಏನ್ ಕೊಡುಗೆ ಹೇಳ್ರಿ? ಪ್ರತಿನಿತ್ಯ ವಸ್ತುಗಳ ಬಾಬಾ ಸಾಹೇಬ್ ಮೀಸಲಾತಿಯನ್ನ 10 ವರ್ಷಕ್ಕಿಟ್ರು. ಈ ಸಂದರ್ಭದಲ್ಲಿ ಮಹಾಂತೇಶ್ ಕುಮಾರ್ ಮಿತ್ರ, ಶೇಖಪ್ಪ ಭಂಡಾರಿ, ಮದನ್ ಕುಮಾರ್ ಮಿತ್ರ ಉಪಸ್ಥಿತರಿದ್ದರು. ಬಿಜೆಪಿ ಕಳೆದ 10 ವರ್ಷಗಳ ಆಡಳಿತದಲ್ಲಿ ದಲಿತ ಶೋಷಿತರ ಹಿತ ಕಾಪಾಡುವಲ್ಲಿ ವಿಫಲವಾಗಿರುವ ಬಿಜೆಪಿ ಪಕ್ಷವನ್ನು ಸೋಲಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಬೇಕು ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕಾರ್ಯನಿರ್ವಹಣಾ ಸದಸ್ಯ ಚನ್ನಬಸವ ಇಕ್ಲಾಸ್ಪುರ್ ಹೇಳಿದರು. ಬಿಜೆಪಿ ಕಳೆದ 10 ವರ್ಷಗಳ ಆಡಳಿತದಲ್ಲಿ ದಲಿತ ಶೋಷಿತರ ಹಿತ ಕಾಪಾಡುವಲ್ಲಿ ವಿಫಲವಾಗಿರುವ ಬಿಜೆಪಿ ಪಕ್ಷವನ್ನು ಸೋಲಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಬೇಕು ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕಾರ್ಯನಿರ್ವಹಣಾ ಸದಸ್ಯ ಚನ್ನಬಸವ ಇಕ್ಲಾಸ್ಪುರ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಮಾತನಾಡಿ ಅವರು, ದೇಶದಲ್ಲಿ ಕಳೆದ 10 ವರ್ಷ ಆಡಳಿತ ನಡೆಸಿರುವ ಬಿಜೆಪಿ ಸರ್ಕಾರ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ದೇಶದಲ್ಲಿ ಬೆಲೆ ಏರಿಕೆ, ದಲಿತರ ಮೇಲೆ ಹಲ್ಲೆ, ಅತ್ಯಾಚಾರ, ಕೊಲೆ ಪ್ರಕರಣಗಳು ನಡೆದಿವೆ. ದಲಿತರಿಗೆ ನ್ಯಾಯ ಒದಗುವಲ್ಲಿ ಬಿಜೆಪಿ ಸರ್ಕಾರ ವಿಫಲವಾಗಿದೆ ಎಂದು ದೂರಿದರು. ಸಂವಿಧಾನ ವಿರೋಧಿಯಾಗಿರುವ ಬಿಜೆಪಿಯು ಸಂವಿಧಾನ ಬದಲಾವಣೆ ಮಾಡುವುದಾಗಿ ಹೇಳಿಕೆ ನೀಡಿದೆ. ಜೊತೆಗೆ ಮೀಸಲಾತಿ ತೆಗೆದುಹಾಕುವ ಹುನ್ನಾರ ನಡೆಸಿದೆ. ಸಂವಿಧಾನ ಬದಲಾವಣೆಯಾದರೆ ಸಾಮಾಜಿಕ ನ್ಯಾಯ, ಅಭಿವೃದ್ಧಿ, ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅವಕಾಶ ಇಲ್ಲದಂತಾಗುತ್ತದೆ ಎಂದರು. ಬಿಜೆಪಿ ಪಕ್ಷದ ಬಡವರ ಅಭಿವೃದ್ಧಿ ಪರ ಚಿಂತಿಸದೆ ಕಾರ್ಪೊರೇಟ್ ಕಂಪನಿಗಳ ಪರವಾಗಿದೆ. ದೇಶದಲ್ಲಿ ನಾಗರಿಕ ಬದುಕು ದುಸ್ಥಿರವಾಗಿದೆ. ನಿರುದ್ಯೋಗ, ಬೆಲೆ ಏರಿಕೆಯಿಂದ ಜನಜೀವನ ನಡೆಸುವುದು ಕಷ್ಟಕರವಾಗಿದೆ ಎಂದು ತಿಳಿಸಿದರು. 10 ವರ್ಷಗಳ ಆಡಳಿತದಲ್ಲಿ ಪ್ರಗತಿ ಶೂನ್ಯವಾಗಿದೆ. ಸಂವಿಧಾನ ಉಳಿವಿಗಾಗಿ ಕಾಂಗ್ರೆಸ್ಗೆ ಬೆಂಬಲಿಸಬೇಕೆಂದು ಮನವಿ ಮಾಡಿದರು. ಬೆನ್ನಲವಾಗಿರುವ ಮೀಸಲಾತಿಯನ್ನು ಹೇಗಾದರೂ ಮಾಡಿ ದುರುದ್ದೇಶದಿಂದ ರದ್ದುಪಡಿಸಬೇಕೆಂದು ಬಿಜೆಪಿಯ ಹುನ್ನಾರವಾಗಿದೆ. ಹಾಗಾಗಿ ಅಧಿಕಾರಕ್ಕೆ ಬಂದ 10 ವರ್ಷಗಳಲ್ಲಿ ದಲಿತರ, ಹಿಂದುಳಿದ ವರ್ಗಗಳ, ವಿದ್ಯಾವಂತರಿಗೆ ಆಸರೆಯಾಗಿದ್ದ ಸಾರ್ವಜನಿಕ ಸಂಸ್ಥೆಗಳಲ್ಲಿ ಬಂಡವಾಳ ಹಿಂಪಡೆಯುವ ನೆಪದಲ್ಲಿ ಖಾಸಗಿಯವರಿಗೆ ಮಾರಾಟ ಮಾಡಿದ ಪರಿಣಾಮ ಮೀಸಲಾತಿ ಇಲ್ಲದಂತಾಗಿದೆ. 2024ರಿಂದ ಮೋದಿಯವರು ಪ್ರಧಾನಿಯಾದ ನಂತರ ದೇಶದಲ್ಲಿ ಪ್ರಗತಿ ಹಿಮ್ಮುಖವಾಗಿದೆ. 10 ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗಿರುವುದಿಲ್ಲ. ನಿರುದ್ಯೋಗಿ ಮತ್ತೆ ಗ್ಯಾಸು ಇನ್ನಿತರವು ಹೆಚ್ಚಾಗಿದ್ದು ದಲಿತರ ಹಿಂದುಳಿದವರ ಹಿತ ಕಾಪಾಡಲು ಸಂಪೂರ್ಣ ವಿಫಲವಾಗಿದೆ ಬಿಜೆಪಿ ಸರ್ಕಾರ. ಆದ್ದರಿಂದ ಮೇ 7ರಂದು ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ನಮ್ಮ ಸಮಿತಿಯು ಒತ್ತಾಯಿಸುತ್ತದೆ. ಈ ಸಂದರ್ಭದಲ್ಲಿ ಚಿದಾನಂದ ಆರೋಲಿ, ಶಿವಜ್ಞಾನಿ ಕಪ್ಪಗಲ್, ಈರಪ್ಪ ಗುಡಮೂರು, ಪ್ರಕಾಶ್ ಶಿವಾರ, ಹನುಮಂತ ಸದಾಪುರ, ರಮೇಶ್ ಸೇರಿದಂತೆ ಅನೇಕರಿದ್ದರು. ತಾಲೂಕಿನ ಸಿಂಗನೂರಿ ತಾಂಡಾದಲ್ಲಿ ನಡೆದಿರುವ ರಾಜು ನಾಯಕ್ ಕೊಲೆ ಘಟನೆಗೆ ಮಹಾರಾಷ್ಟದ ರಾಜು ರಾಠೋಡ್ ಎಂಬಾತನೇ ಕಾರಣವಾಗಿದ್ದು, ಕೂಡಲೇ ಆರೋಪಿಯನ್ನು ಬಂಧಿಸಿ ವಿಚಾರಣೆ ನಡೆಸಬೇಕೆಂದು ಗ್ರಾಮದ ಮುಖಂಡ ಚಂದ್ರಶೇಖರ್ ಪಾಟೀಲ್ ಸಿಂಗನೂರಿ ಆಗ್ರಹಿಸಿದರು. ತಾಲೂಕಿನ ಸಿಂಗನೂರಿ ತಾಂಡಾದಲ್ಲಿ ನಡೆದಿರುವ ರಾಜು ನಾಯಕ್ ಕೊಲೆ ಘಟನೆಗೆ ಮಹಾರಾಷ್ಟದ ರಾಜು ರಾಠೋಡ್ ಎಂಬಾತನೇ ಕಾರಣವಾಗಿದ್ದು, ಕೂಡಲೇ ಆರೋಪಿಯನ್ನು ಬಂಧಿಸಿ ವಿಚಾರಣೆ ನಡೆಸಬೇಕೆಂದು ಗ್ರಾಮದ ಮುಖಂಡ ಚಂದ್ರಶೇಖರ್ ಪಾಟೀಲ್ ಸಿಂಗನೂರಿ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜು ನಾಯಕ್ ಎಂಬಾತನೇ ಹೆಂಡತಿ ಸ್ನೇಹಾಳೊಂದಿಗೆ ಅನೈತಿಕ ಸಂಬಂಧ ಹೊಂದಿ ಇಬ್ಬರು ಸೇರಿ ರಾಜು ನಾಯಕ್ ಕೊಲೆಗೆ ಕಾರಣವಾಗಿದ್ದಾರೆ. ಕಳೆದ 2 ವರ್ಷಗಳಿಂದ ಗ್ರಾಮದಲ್ಲಿ ಸಂತ ಸೇವಾಲಾಲ್ ಭವನ ನಿರ್ಮಾಣ ಕಾಮಗಾರಿ ನಡೆಯುತ್ತಿದ್ದು, ನಿರ್ಮಾಣ ಕಾಮಗಾರಿಗೆ ಆಗಮಿಸಿದ್ದ ರಾಜು ರಾಠೋಡ್ 3 ಮಕ್ಕಳ ತಾಯಿಯೊಂದಿಗೆ ಅಕ್ರಮ ಸಂಬಂಧ ಹೊಂದಿರುವುದು ಘಟನೆ ನಂತರ ಬಯಲಾಗಿದೆ. ಘಟನೆ ಕುರಿತಂತೆ ಯಾಪಲ್ದಿನ್ನಿ ಠಾಣೆಯಲ್ಲಿ ಕುಟುಂಬ ವರ್ಗದವರು ದೂರು ನೀಡಿದ್ದಾರೆ. ರಾಜು ನಾಯಕ್ನ ಹೆಂಡತಿ ಸ್ನೇಹಾಳನ್ನು ಬಂಧಿಸಲಾಗಿದೆ. ಆಕೆಯೇ ಅಕ್ರಮ ಸಂಬಂಧ ಹೊಂದಿರುವುದಾಗಿ ಹೇಳಿದ್ದರೂ ಆರೋಪಿಯನ್ನು ಬಂಧಿಸುತ್ತಿಲ್ಲ. ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗುತ್ತಿರುವುದರಿಂದಲೇ ಕೊಲೆಯಾಗಿದೆ. ಮೃತ ಮಕ್ಕಳು ಘಟನೆ ನೋಡಿದ್ದು ರಾಜು ರಾಥೋಡ್ ಮತ್ತು ಸ್ನೇಹ ಸೇರಿ ಕತ್ತು ಹಿಸುಕಿರುವುದಾಗಿ ಹೇಳುತ್ತಿದ್ದಾರೆ. ಪೊಲೀಸ್ ಠಾಣೆಗೆ ದೂರು ನೀಡಿದಾಗ ರಾಜು ರಾಥೋಡ್ ಹೆಸರು ಸೇರಿಲ್ಲ. ಪೊಲೀಸ್ ಅಧಿಕಾರಿಗಳನ್ನು ಭೇಟಿ ಮಾಡಿ ಸೇರ್ಪಡೆ ಮಾಡುವಂತೆ ಕುಟುಂಬದವರು ಮನವಿ ಮಾಡಿದರೂ ಪೊಲೀಸರು ಬೆದರಿಸುತ್ತಿದ್ದಾರೆ. ರಾಜಕೀಯ ಪ್ರಭಾವ ಘಟನೆಯ ಹಿಂದಿರುವ ಸಂಶಯಗಳಿವೆ. ಕೂಡಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ರಾಜು ರಾಥೋಡ್ ಬಂಧಿಸಿ 2ನೇ ಎಫ್ಐಆರ್ನಲ್ಲಿ ಸೇರ್ಪಡೆ ಮಾಡಬೇಕು, ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಬೇಕೆಂದರು. ಒಬ್ಬ ಹೆಂಡತಿ
ಮೂರು ಮಕ್ಕಳನ್ನ ಸಣ್ಣ ಮಕ್ಕಳು 2 ವರ್ಷದ 3 ವರ್ಷದ ಇನ್ನೊಂದು ಗಂಡನ ಮನೆ ಮಾಡಬೇಕು ಒಂದು ಕೇಸ್. ಇದ್ರ ಬಗ್ಗೆ ತಮ್ಮೆಲ್ಲರಿಗೆ ವಿಜಯ ಕೊಟ್ಟಿರಬೇಕು, ಎಫ್ಐಆರ್ ಕೊಟ್ಟಿರ್ಬೇಕು. ಆದರೆ ಒಂದು ನಾವೀಗ ಕಳೆದ ಉದ್ದೇಶ ಏನಂದರೆ, ಇದುವರೆಗೂ ಆ ಹುಡುಗಿ ಅಲ್ಲೆಲ್ಲ ಹೆಂಡತಿ ಅಮ್ಮಗೆ ಕಷ್ಟ ಆಕೆ ಒಂದು ಕರೆಕ್ಟ್ ಹೇಳ್ತಾ ಇದ್ದಾಳೆ. ಒಂದು ಮಹಾರಾಷ್ಟ್ರದಿಂದ ಒಂದು ಕಾರ್ಪೆಂಟರ್ ಬಂದಿದೆ, 2 ವರ್ಷದಿಂದ ನಮ್ಮ ಗುಡಿಯಲ್ಲಿ ಕೆಲಸ ಮಾಡ್ತಿದ್ದ, ಅವನಿಗೆ ನನ್ನ ಸಂಬಂಧ ಇತ್ತು, ಅವನಿಗೆ ಕೊಟ್ಟಿದ್ದಾನ. ಆಮೇಲೆ ಅದೇ ಗ್ರಾಮದ ಸಿಂಗರೇಣಿ ತಾಂಡದ ರಾಜು ತಂದೆ ಧರ್ಮಣ್ಣ ಆಯ್ತು, ರಾಜು ರಘು ತಂದೆ ಧರ್ಮಣ್ಣ ಆಯ್ತು. ಅನೈತಿಕ ಸಂಬಂಧ ಒಂದು 2-3 ವರ್ಷದಿಂದ ಅನೈತಿಕ ಸಂಬಂಧ ಇದ್ರು ಕೂಡ ಈಗ ತೀರ್ಕೊಂಡಂತದ ಅನುಭವದಾದಂತ ದುಡ್ಡಲ್ಲಿ ರಾಜುಗಳು ಗೊತ್ತಿತ್ತು. ಒಂದು ಏನದ ಇದು ಬೇಡ, ಇದು ಬಿಟ್ಬೇಡ ಅಂತ ಹೇಳಿದ್ರು ಕೇಳಿಲ್ಲ. ಆದರೆ ದಿನಾಂಕ ನಿಮಗೂ ಗೊತ್ತದ ಯಾವಾಗಿತ್ತು? 3/24 ಆಮೇಲೆ ಇದರ ಬಗ್ಗೆ ಸತ್ವಮೇಲಂತ ಹೇಳಿ ಕೂಡ ಯಾವುದೇ ಪೊಲೀಸ್ ಸ್ಟೇಷನ್ ಕೂಡ ನಾವು ಸಂಬಂಧಿಕರು ಎಲ್ಲರೂ ಭಕ್ತರೆಲ್ಲ ಇದ್ದು ಕುಟುಂಬಗಳೆಲ್ಲರೂ ಯಾವುದೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು. ಆ ಹುಡುಗಿಯವರೆಗೂ ನಿಲ್ಕೊಂಡವರು ರಾಜನ್ ಇರೋದಿಲ್ಲ. ಕೊನೆಗೆ ಒಂದು ಸಪೋರ್ಟ್ ಕೊನೆ ಮಾಡಿದ್ದೆ ಆಕೆ ಆಕೆ ನಿಲ್ಕೊಂಡವರು ಕೂಡ. ಆಮೇಲೆ ಅಕ್ಕಿನ ಬಾಯಿಗೆ ಬಿಡಿಸಿಟ್ಟು ಬಂದೆ ಅಂದ್ರೆ ಒಂದು ಫಸ್ಟ್ ಏನಾದ್ರು ಮಹಾರಾಷ್ಟ್ರದ ಕಾರ್ಪೆಂಟ್ರಿಗೆ ಅದನ್ನೇ ಕೊಲೆ ಮಾಡೆ ನಾವು. ಆಮೇಲೆ ಏನೇಳಿದ್ರು ಇಲ್ಲ ನಾವೇ ಇಲ್ಲ ಅಂತೇಳಿ ಇಲ್ಲ ಊರವರೆಲ್ಲ ಎನ್ಕ್ವೈರಿ ಮಾಡಿದಾಗ ಎನ್ಕ್ವೈರಿ ಮಾಡಿ ಇಲ್ಲ ಇಲ್ಲ ಹಂಗಾಗಿಲ್ಲ ಧರ್ಮರಾಯ ರಘುನೇ ಮಾಡಿದ್ದು ಅವರೇ ಮಾಡಿದ್ರು ಅಂತ ಎದುರು ಮಾಡಿದ ತಾಂತ್ರಿಕಲ್ಲ ಕೊಲೆ ಆಗುತ್ತ ಒಂದು ಕಾರಣ ಕಾಲೇಜ್ ಏನಾದ್ರು ಬರ್ತಾ ಇತ್ತ ರಾಜಕೀಯದಲ್ಲಿ ರಾಜು ಸ್ವಲ್ಪ ಬೇರೆ ಕೊಟ್ಟು ತಾಲೂಕು ಪಂಚಾಯತ್ ಅವ್ರ ತಾಯಿ ಮೆಂಬರ್ ಆಗಿದ್ದು ಆಮೇಲೆ ಗ್ರಾಮ ಪಂಚಾಯತಿ ಸದಸ್ಯರು ಆಗಿದ್ದ ವೈಸ್ ಪ್ರೆಸಿಡೆಂಟ್ ಕೂಡ ಆಗಿದ್ದ ಈ ರಾಜು ಏನದನಲ್ಲ ಇದನ್ನೊಂದು ಇದು ಮಾಡಿದ್ರೆ ನನಗೆ ಮುಂದೆ ಕ್ಲಿಯರ್ ಆದಂತ ಮಾಡಿದ್ರು. ಓಕೆ ಪರ್ಸ್ನಲ್ ಪ್ರಾಬ್ಲಮ್ ಏನಾಗಿದೆ. ಆದರೆ ಈ ಒಂದು ಕೊನೆಯ ಬಗ್ಗೆ ಎಷ್ಟು ಸಲ ಎಲ್ಲ ಕರಡಿದ್ದಂತ ವಿಷಯಗಳು ಎಸ್ ಪಿ ಸಾಹೇಬ್ರು ಕೆಲವು ಹುಡುಗರಿದೆ ಅದನ್ನು ಹೋದ್ರೆ ಅವರಿಗೆ ಬೇರೆ ದೌರ್ಜನ್ಯ ಮಾಡಿದ್ದಾರೆ ಸರ್. ಇದು ಪೊಲೀಸ್ ದೌರ್ಜನ್ಯನ 368 ಕೇಸ ಯಾವುದೇ ಕೇಸ್ ಆಗಿ ಅದೇನು ನಂಬರ್ ಅಂತ ಕೊಟ್ಟರೆ ಆಗಲಿ ಊಟದ ಗಾಡಿಗೆ ಮತ್ತೆ ದೌರ್ಜನ್ಯ ಮಾತ್ರ ಆಗಲಿ. ಆಮೇಲೆ ಇನ್ನೊಂದು ಸಣ್ಣ ವಿಷಯ, ಇದು ರಾಜಕೀಯ ವ್ಯಕ್ತಿಗಳು ರಾಜಕೀಯ ವಿಷಯ ಅಂದಿದ್ದು ಒಬ್ಬ ಈಗ ಪ್ರೆಸೆಂಟ್ ಇರುವಂತ ಸದಸ್ಯ ವರ್ತನಕ್ಷತ್ರ ಕೂಡ ನಮ್ಮ ಕೇಸನ್ನ ಕ್ಲೋಸ್ ಮಾಡಿದ್ರೆ ರಘು ಹೇಳಿದ್ದು ಇನ್ಫಾರ್ಮೇಶನ್ ಯಾಕೆ 5 ಲಕ್ಷ ರೂಪಾಯಿ ಯಾಕೋದಲ್ಲಿ ಎಸ್ ಐ ಕೊರಕ್ ಹೋಗಿಲ್ಲ ಎದುರು ಹೋಗಲ್ಲ. ಒಂದು ಹುಡುಗಿಯಾದಂತ ತಪ್ಪಲ್ಲ ದೇವಿದ್ದಂಗ ಮಗ ಸಣ್ಣ ಮಗ ಏನು ಅಂತಂದ್ರೆ ಯಾರ್ಯಾರು ಬಂದು ಬಂದ್ರೆ. ಕೊಲೆಯಾದ ರಾಜು ನಾಯಕ್ ಸಹೋದರ ಹಾಗೂ ದೂರುದಾರರ ವೆಂಕಟೇಶ್ ನಾಯಕ್ ಮಾತನಾಡಿ, ಕೊಲೆ ಅನೈತಿಕ ಸಂಬಂಧ ಎಂಬುದು ಗೊತ್ತಾಗಿರುವುದು ತಡವಾಗಿದೆ. ಕೊಲೆ ಘಟನೆಯಿಂದ ಆತಂಕದಲ್ಲಿದ್ದಾಗ ದೂರು ನೀಡಲಾಗಿದೆ. ರಾಜು ರಾಥೋಡ್ನೊಂದಿಗೆ ಸೇರಿ ರಾಜು ನಾಯಕ್ ಪತ್ನಿ ಸ್ನೇಹಳು ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾರೆ. ಕೂಡಲೇ ರಾಜು ರಾಥೋಡ್ನನ್ನು ಪೊಲೀಸರು ಬಂಧಿಸಬೇಕು, ಇಲ್ಲದೆ ಹೋದಲ್ಲಿ ನ್ಯಾಯಾಲಯದ ಮೊರೆ ಹೋಗುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರುಗಳಾದ ತಿಪ್ಲ ನಾಯಕ್, ವೆಂಕಟೇಶ್ ನಾಯಕ್, ರಾಘವೇಂದ್ರ ರಾಥೋಡ್, ರವಿ, ಪರಮೇಶ್ ನಾಯಕ್ ಉಪಸ್ಥಿತರಿದ್ದರು. ಬಟ್ಟೆ ತೊಳೆಯಲು ಹೋಗಿದ್ದ ಇಬ್ಬರು ಯುವಕರು ಕಾಲುವೆಯಲ್ಲಿ ಕಾಲು ಜಾರಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ ಘಟನೆ ಲಿಂಗಸುಗೂರು ತಾಲೂಕಿನ ಬಸವಸಾಗರ ನಾಲೆಯಲ್ಲಿ ನಡೆದಿದೆ. ಬಟ್ಟೆ ತೊಳೆಯಲು ಹೋಗಿದ್ದ ಇಬ್ಬರು ಯುವಕರು ಕಾಲುವೆಯಲ್ಲಿ ಕಾಲು ಜಾರಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ ಘಟನೆ ಲಿಂಗಸುಗೂರು ತಾಲೂಕಿನ ಬಸವಸಾಗರ ನಾಲೆಯಲ್ಲಿ ನಡೆದಿದೆ. ಮೃತರು ಲಿಂಗಸುಗೂರು ತಾಲೂಕಿನ ಬೆಂಡೋಣ ಗ್ರಾಮದ ಲಕ್ಕಣ್ಣ ವಿರೂಪಾಕ್ಷಪ್ಪ ಕಮರಿ ಹಾಗೂ ಬಸವಂತ ತಂದೆ ಶರಣಪ್ಪ ಉಪ್ಪಾರ 25 ವರ್ಷ ಎಂದು ತಿಳಿದು ಬಂದಿದೆ. ಲಿಂಗಸುಗೂರು ತಾಲೂಕಿನ ರೊಡಲಬಂಡ ಹತ್ತಿರದ ಬಸವಸಾಗರ ನಾಲೆಯಲ್ಲಿ ಇಂದು ಬೆಳಿಗ್ಗೆ ಪೋಷಕರೊಂದಿಗೆ ಬಟ್ಟೆ ತೊಳೆಯಲು ಹೋಗಿದ್ದರು. ನಾಲೆಗೆ ಇಳಿದ ವೇಳೆ ಯುವಕರ ಕಾಲು ಜಾರಿ ನಾಲೆಯಲ್ಲಿ ಬಿದ್ದಿದ್ದಾರೆ. ಸ್ಥಳೀಯರು ನೀರಿಗೆ ಜಿಗಿದು ಹುಡುಕಾಟ ನಡೆಸಿದ ಬಳಿಕ ಮೃತದೇಹವನ್ನು ಹೊರಗೆ ತೆಗೆಯಲಾಗಿದೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆ ಸ್ಥಳೀಯ ಆಸ್ಪತ್ರೆಗೆ ರವಾನಿಸಲಾಗಿದೆ. ಈ ಕುರಿತು ಲಿಂಗಸುಗೂರು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಮೇ 2ರಂದು ನಗರಕ್ಕೆ ನಾರಾಯಣಸ್ವಾಮಿ, ಮಂದಕೃಷ್ಣ ಮಾದಿಗ ಸೇರಿ ಹಲವು ನಾಯಕರು ಕಾಂಗ್ರೆಸ್ ಪಕ್ಷದಿಂದ ಸಂವಿಧಾನ ಬದಲಾವಣೆ ಎಂ ವಿರೂಪಾಕ್ಷಿ. ರಾಜ್ಯದಲ್ಲಿ ಕಾಂಗ್ರೆಸ್ ಪರ ಅಲೆ, 20 ಕ್ಷೇತ್ರಗಳಲ್ಲಿ ಗೆಲುವು ಎಚ್ ಆಂಜನೇಯ. ಪಾಕಿಸ್ತಾನ ಪರ ಘೋಷಣೆ ಹಾಕಿದ ಫೇಕ್ ವಿಡಿಯೋ ವೈರಲ್, ಆರೋಪಿತರಿಗೆ ಗಲ್ಲು ಶಿಕ್ಷೆ ಗುರಿ ಮಾಡಲು ಘೋಸ್ರಾಜ್ ಪೊಲೀಸರಿಗೆ ದೂರು. ಮೇ 2ರಂದು ನಗರಕ್ಕೆ ಮಂದಕೃಷ್ಣ ಮಾದಿಗ, ಬಿಜೆಪಿ ಪರ ಪ್ರಚಾರ ಸಭೆ, ಕಾಂಗ್ರೆಸ್ನಿಂದ ಮೀಸಲಾತಿ ತೆಗೆಯುವ ಕುರಿತು ಸುಳ್ಳು ಸುದ್ದಿ, ನರಸಪ್ಪ ದಂಡೋರ. ಮೇ 2ರಂದು ಕಾಂಗ್ರೆಸ್ ಪ್ರಚಾರ ಸಭೆ, ನಗರಕ್ಕೆ ರಾಹುಲ್ ಗಾಂಧಿ, ಖರ್ಗೆ ಸಿಎಂ ಸಿದ್ದರಾಮಯ್ಯ ಆಗಮನ, ಎನ್ಎಸ್ ಘೋಸ್ರಾಜ್. ಕಾರ್ಮಿಕ ವಿರೋಧಿ ಧೋರಣೆ ಅನುಸರಿಸಿದ ಕೋಮುವಾದಿ ಶಕ್ತಿಯನ್ನು ಸೋಲಿಸಿ ಜಾತ್ಯತೀತ ಶಕ್ತಿಗಳನ್ನು ಬೆಂಬಲಿಸಿ ಶರಣಬಸವ. ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಪಕ್ಷಗಳಿಗೆ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಬೆಂಬಲ, ಕಾಂಗ್ರೆಸ್ ಪಕ್ಷದಿಂದಲೇ ಅಂಬೇಡ್ಕರ್ಗೆ ಚಿತ್ರಹಿಂಸೆ, ಮಾರುತಿರಾವ್ ಜಂಬಗ. ಸಿಂಗನೂರಿ ತಾಂಡ ಕೊಲೆ ಘಟನೆ, ಆರೋಪಿ ರಾಜು ರಾಥೋಡ್ ಬಂಧಿಸಬೇಕು, ಚಂದ್ರಶೇಖರ್ ಪಾಟೀಲ್. ಮತ್ತು ಬಟ್ಟೆ ತೊಳೆಯಲು ಹೋಗಿ ಕಾಲುವೆಯಲ್ಲಿ ಜಾರಿ ಬಿದ್ದು ಇಬ್ಬರು ಯುವಕರ ಸಾವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಾರ್ತೆಗಳನ್ನು ಪ್ರಾರಂಭಿಸಿದವರು N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಎಸ್ಇಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್, ಸೇವ್ ಆಫ್ ದ ಸೀಸನ್ ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ, ಫುಲ್ಲಿ ಸೆಂಟ್ರಲೈಸ್ಡ್ ಎಸಿ ಹಾಲ್ಸ್, ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್. ವಿಸಿಟ್ ಶೇಖರ್ ನಗರ್, ಐವಿ ರೋಡ್, ರಾಯಚೂರು. ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್, ಎನ್ಜಿಒ ಕಾಲೋನಿ, ರಾಯಚೂರು. ದ್ವಿತೀಯ ಪಿಯುಸಿ ಪಾಸಾದ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ನಮ್ಮ ಶ್ರೀ ಜ್ಞಾನಗಂಗಾ ಪದವಿ ಮಹಾವಿದ್ಯಾಲಯ 2024-25 ಸಾಲಿಗೆ ಬಿಎ ಮತ್ತು ಬಿಕಾಂಗೆ ಅಡ್ಮಿಷನ್ಸ್ ಪ್ರಾರಂಭವಾಗಿದ್ದು, ಶ್ರೀ ಭಾಗ್ಯ ಅಮ್ಯೂಸ್ಮೆಂಟ್ ಪಾರ್ಕ್, ಶಿವಪುರ ಕ್ಯಾಂಪ್, ಮೋಕ ರಸ್ತೆ, ಬಳ್ಳಾರಿ. ಬನ್ನಿ, ಬಳ್ಳಾರಿಯಲ್ಲಿ ನೀವೆಂದು ಸವಿಯಲಾರದ ಮನರಂಜನೆಯ ಅನುಭವವನ್ನು ಪಡೆಯಿರಿ. ಪ್ರತಿದಿನ 10:30 ಸಂಜೆ 5 ಗಂಟೆಯವರೆಗೆ. ವಿಸಿಟ್ ಕೆಟಿಬಿ ಜುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8123535300. ಸಂಗಮೇಶ್ ಮಂಗಾನವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, ಐಎಎಸ್ ಕೆಎಎಸ್ ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್.